ಸೂಪರ್. ಈ ರೆಡ್ ಬಟನ್ ನ ನಾನು ಇವಾಗಲೇ ನೋಡ್ತಾ ಇದ್ದೀನಿ, ನೋಡಕ್ಕೆ ಸೂಪರ್ ಆಗಿದೆ. ಪ್ರೆಸ್ ಮಾಡಿ ನೋಡಿದ್ರೆ ಆಗುತ್ತೆ. ಬೇಡ ಟೋಪಿ, ಬಟನ್ ಪ್ರೆಸ್ ಮಾಡಿ. ಸ್ವರ್ಗಕ್ಕೆ ಬಂದ್ಬಿಟ್ಟೆ ಅನ್ಕೊಂತೀನಿ. ಇಲ್ಲೇನಿಲ್ಲ, ತುಂಬಾ ಚಳಿ ಆಗ್ತಾ ಇದೆ. ಒಂದ್ ವೇಳೆ ಸ್ವರ್ಗದಲ್ಲಿ ಸ್ನೋಫಾಲ್ ಆಗಿದೆ ಅನ್ಕೊಂತೀನಿ. ಅಲ್ಲಿ ಯಾರು ಬರ್ತಾರೆ ನೋಡು, ಅದು ನಂದಿ ಅಲ್ವಾ? ಹಾಗಾದ್ರೆ ನಾವು ಸ್ವರ್ಗದಲ್ಲಿದ್ದೀವಿ. ಇಲ್ಲ ಇಲ್ಲ, ನೀವು ಸ್ವರ್ಗದಲ್ಲಿ ಇಲ್ಲ, ಕೈಲಾಶದಲ್ಲಿ ಇದ್ದೀರಿ. ಕೈಲಾಶದಲ್ಲ ಅಂದ್ರೆ ನೀವು ನಂದಿ, ಇವ್ರು ಮೂಷಿಕ ಅಲ್ವಾ? ಸ್ವಾಮಿ ಬಾಲ ಗಣೇಶನ ಮಿತ್ರರ. ನಾವೇಗ ಇಲ್ಲಿಗೆ ಬಂದ್ವಿ? ಮರ್ತೋದ್ರ ನೀವು ಆ ರೆಡ್ ಬಟನ್ ನ ಒತ್ತಿದ್ರಲ್ಲ. ನಂದಿಯವರೇ, ನಾವು ಬಾಳೆ ಗಣೇಶನ್ನ ಭೇಟಿಯಾಗಕ್ಕೆ ಆಸೆ ಪಡ್ತಿದ್ದೀವಿ. ಅವರು ಅವ್ರ ತಾಯಿ ಲಕ್ಷ್ಮಿನ ನೋಡಕ್ಕೆ ಹೋಗಿದ್ದಾರೆ. ತಾಯಿ ಲಕ್ಷ್ಮಿ? ಆದರೆ ಅವ್ರ ತಾಯಿ ಪಾರ್ವತಿ ತಾನೇ. ಓ, ಆಗ ನಿಮ್ಗೆ ಲಕ್ಷ್ಮಿಯಮ್ಮನ್ ಮಗ ಬಾಲ ಗಣೇಶನ್ ಬಗ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ನಮ್ಗೆ. ಪ್ಲೀಸ್ ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಆಗ್ಲಿ, ನಿಮ್ಗೆ ಆ ಕತೆ ನಾನು ಹೇಳ್ತೀನಿ. ದುಷ್ಟರಿಗೆ ನಾನು ಹೇಗೆ ಹೇಳುದಂತಾನೆ ಅರ್ಥ ಆಗಲ್ಲ. ಈ ದುಷ್ಟರನ್ನ ಹೊಡೆದು ಹೊಡೆದು ನನಗೆ ಹಸಿವೆ ಶುರು ಆಗೋಯ್ತು. ಹಾಗಾದ್ರೆ ಬನ್ನಿ, ನಮ್ಮಮ್ಮ ಮಾಡಿಟ್ಟಿರೋ ಕಡುಬನ್ನು ತಿನ್ನೋಣ. ಏ ಬಾಲ್ ಗಣೇಶ, ನೀನ್ ಎಲ್ಲೋಗಿದ್ದೆ? ಎಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಗೊತ್ತಾ? ಸರಿ ಸರಿ, ಬೇಗ ಇದನ್ ತಗೋ, ಹೋಗಿ ನನ್ನ ಪ್ರಾಣ ಸ್ನೇಹಿತೆ ಲಕ್ಷ್ಮಿಗೆ ಇದನ್ ಕೊಟ್ಬಿಟ್ ಬಾ. ಅಯ್ಯೋ ಅಮ್ಮ, ಈಗ ಹೋಗ್ಬೇಕಾ? ನನ್ಗೆ ತುಂಬಾ ಹಸಿವಾಗ್ತಾ ಇದೆ. ಅದೆಲ್ಲ ಆಮೇಲೆ, ಮೊದಲು ಇದನ್ ಕೊಟ್ಬಿಟ್ ಬಾ. ಸರಿಮ್ಮ, ನಾನ್ ಹೀಗೋಗಿ ಹಾಕ್ ಬಂದ್ಬಿಡ್ತೇನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಬೇಗ ಊಟಕ್ಕೆ ವ್ಯವಸ್ಥೆ ಮಾಡುವಿಯಾ? ಹಾಗೆ ಆಗಲಿ ಸ್ವಾಮಿ. ನಿಲ್ಲಿ ತಾಯೆ. ಅರೆರೆ ಬಾಲಗಣೇಶ್ನ, ಏನಾಯ್ತು? ಯಾತೆ ಹೀಗೆ ಓಡು ಬರ್ತಾ ಇದೀಯಾ? ಸಮಸ್ಯೆ ಏನೂ ಇಲ್ಲ ತಾನೆ? ಏನೂ ಇಲ್ಲ ಅಮ್ಮ, ಸಮಸ್ಯೆ ಏನೂ ಇಲ್ಲ. ಅಮ್ಮ ನಿಮ್ಗೋಸ್ಕರ ಪಾಯಸ ಕಳಿಸಿದ್ದಾರೆ, ಅದರಿಂದ ನಾನು ಓಡಿ ಬಂದಿದ್ದೀನಿ. ತಗೊಳ್ಳಿಮ್ಮ, ನನಗೆ ಹೋಗೋಕೆ ಅಪ್ಪಣೆ ಕೊಡಿ, ನಾನು ಹೋಗ್ಲೇಬೇಕು. ನನ್ನ ಸ್ನೇಹಿತೆ ಪಾರ್ವತಿ ಹತ್ರ ನನ್ನ ಧನ್ಯವಾದ ಹೇಳು. ಹಾ, ನೀವು ನಿಜವಾಗಲೂ ಭಾಗ್ಯಶಾಲಿಗಳು ಸ್ವಾಮಿ. ನಿಮಗೆ ಹಸಿವಾದ ತಕ್ಷಣವೇ ಪಾಯಸ ತಾನಾಗಿಯೇ ದೊರೆಯುತ್ತ ನೋಡುತ್ತಾರಾ? ಹೇಗೆ ಬರದೇ ಇರ್ತಾಳೆ ಲಕ್ಷ್ಮಿ? ಯಾರ ಬಳಿ ಈ ಲಕ್ಷ್ಮಿ ಸೌಭಾಗ್ಯ ಇರುತ್ತೋ ಅವನಿಗೆ. ನೀವು ಹೇಳೋದೇನೋ ಸರಿಯೇ. ಏನು ವಿಷಯ ಲಕ್ಷ್ಮಿ, ಇವತ್ತು ನೀನು ಸಂತೋಷವಾಗಿದೆಯಾ? ಸಂತೋಷಕ್ಕೆ ಕಾರಣ ಇದೆ ಸ್ವಾಮಿ. ಭೂಮಿಯಲ್ಲೇ ನನ್ನ ಹೆಸರು ಪ್ರಬಲವಾಗಿದೆ ಅಂದ್ರೆ ನೋಡಿ, ಈಗೆಲ್ಲೇ ಮಾನವರು ಸುಖ ಶಾಂತಿಗೆ ಬದಲಾಗಿ ನನ್ನನ್ನೇ ಬಿಡ್ತಾರೆ ನೋಡಿ, ನನಗೆ ಅದರಲ್ಲಿ ಸಂತೋಷನೇ. ನನ್ನ ಆಶೀರ್ವಾದ ಯಾರಿಗಿದೆಯೋ ಅವರು ಬ್ರಹ್ಮಾಂಡದಲ್ಲಿರುವ ಎಲ್ಲ ಸುಖವನ್ನು ಪಡೆಯುತ್ತಾರೆ. ಲಕ್ಷ್ಮಿ ಮಾತಿನಲ್ಲಿ ಸ್ವಲ್ಪ ಅಹಂಕಾರ ಕಾಣುತ್ತಿದೆಯಲ್ಲ.
ಅದು ಸರಿ ಲಕ್ಷ್ಮಿ, ನೀನು ಕೊಡು ಹಣದಿಂದ ಸುಖವು ಶಾಂತಿ ಎಲ್ಲರಿಗೆ ಸಿಗುತ್ತೆ ಅಲ್ವೇ? ಹಾಗಾದ್ರೆ ನೀನು ಧನ ಕನಕ ಕೊಡು ದೇವಿ ಅಲ್ವೇ? ಆದ್ರೆ ನಿಮ್ಗೆ ಯಾಕೆ ಸಂತಾನ ಭಾಗ್ಯ ಇಲ್ಲವೇ ಇಲ್ಲಲ್ಲ? ಪಾಯಸ ಇವತ್ತು ಬಹಳ ಚೆನ್ನಾಗಿದೆ, ನೀನು ತಿನ್ನು ತಿನ್ನು. ನನ್ನ ನೀನು ಸಮೀಕ್ಷೆ ಬೇಕು ಲಕ್ಷ್ಮಿ, ನಿನ್ನ ಅಹಂಕಾರನ ನಾನು ತಕ್ಷಣವೇ ಅಡಗಿಸ್ಬೇಕಾಯ್ತು. ಏನು ಮಾಡೋದು ಹೇಳು ಲಕ್ಷ್ಮಿ. ತಾಯಿ, ಒಂದು ನಿಮಿಷವೂ ತಡ ಮಾಡದೆ ನೀವು ತಾಯಿ ಆಗುವ ದಾರಿ ನನ್ನ ಬಳಿ ಇದೆ. ನೀವು ಯಾರಾದ್ರೂ ಒಬ್ಬ ಬಾಲಕನನ್ನು ಯಾಕೆ ದತ್ತು ತೆಗೆದುಕೊಳ್ಳಬಾರದು? ದತ್ತು ತಗೊಳ್ಳೋದ? ಏನು ಹೇಳ್ತಾ ಇದೀಯ ಶೇಷನಾಗ? ಇಲ್ಲ ತಾಯಿ, ಅದು ಅದು ಬಂದು ಶಮಿಷಿ ಶಮಿಷಿ ತಾಯಿ, ತಪ್ಪು ನಡೆದು ಹೋಯ್ತು ತಾಯಿ. ಇಲ್ಲ ಇಲ್ಲ ಶೇಷನಾಗ, ನೀನು ಯಾವ ತಪ್ಪನ್ನು ಮಾಡಿಲ್ಲ. ಆದ್ರೆ ನೀನು ನನಗೆ ಒಂದೇ ವಿಷಯವನ್ನು ಹೇಳಿದೀಯ, ಮಗುನ ದತ್ತು ತಗೊಳ್ಳೋದು ಸರಿಯಾಗಿರುತ್ತೆ. ಕಡುಬು ತಿನ್ಬೇಕು. ಪ್ರಭು, ಇವಾಗ ಮುಗೀತು. ಸ್ವಲ್ಪ ಅಹಂಕಾರ ಆಯ್ತು, ಅದರಿಂದ ಸ್ವಲ್ಪ ನಿಧಾನವಾಯಿತು. ಬೇಗ ಬನ್ನಿ, ಅಮ್ಮ ಕಡುಬು ಮಾಡಿಟ್ಟಿರ್ತಾರೆ, ಬೇಗ ಬನ್ನಿ. ಲಕ್ಷ್ಮಿ, ತನ್ನ ಮಗುನ ಯಾವ ಬಾಧೆನೂ ಇಲ್ಲದೆ ಕೊಡುವಂತ ತಾಯಿ ಯಾರು ಅನ್ನೋದನ್ನ ನಾವು ಈ ಪ್ರಪಂಚದಲ್ಲಿ ಹುಡುಕಿ ಕಂಡುಹಿಡಿಯಲೇಬೇಕು. ನಾನು ಈಗಲೇ ಈ ಕೆಲಸನ ಕಾರ್ತಿಕೇಯನ್ಗೂ ಬಾಲಗಣೇಶನ್ಗೂ ಒಪ್ಪಿಸ್ತೀನಿ. ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡು. ಕಾರ್ತಿಕೇಯ, ಆಮೇಲೆ ಬಾಲಗಣೇಶ, ಗೆಳತಿ ಪಾರ್ವತಿ, ನಿನಗೆ ಇಬ್ಬರು ಮಗ್ಗಳಿದ್ದಾರೆ. ಅದರಲ್ಲಿ ಕಾರ್ತಿಕೇಯನನ್ನು ಅಥವಾ ಬಾಲಗಣೇಶನನ್ನು ನನಗೆ ಕೊಡೋಗಾದಂತ? ಅದು ಹೇಗೆ? ನಾನು ಗೆಳತಿ, ನನ್ನ ಈ ಕೋರಿಕೆಯನ್ನು ಪೂರೈಸು, ನನಗೆ ತಾಯಿಯನ್ನು ಸುಖ ಕೊಡು ಗೆಳತಿ. ಲಕ್ಷ್ಮಿ, ನೀನಿದನ್ನ ತುಂಬಾ ಸುಲಭವಾಗಿ ಅನ್ಕೊಂಡಿದೀಯಾ? ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ನನ್ನ ಮಗ ಕಾರ್ತಿಕೇಯನಿಗೆ ಆರು ಮುಖಗಳು, ಆದ್ರಿಂದ ಅವನು ಆರು ಬಾಯಲ್ಲೂ ತಿಂತಾನೆ. ಅವನಿಗೆ ನೀನ್ ಅಡಿಗೆ ಮಾಡಿ ಮಾಡಿ ನೀನ್ ಸುಸ್ತಾಗ್ಬಿಡ್ತೀಯ. ಹಾಗಾದ್ರೆ ನೀನು ನನಗೆ ಬಾಲ ಗಣೇಶನ್ನ ಕೊಡು. ಬಾಲ ಗಣೇಶನ್ನ ಬೆಳೆಸೋದು ಅಷ್ಟು ಸುಲಭ ಅಲ್ಲ ಲಕ್ಷ್ಮಿ. ಅವನು ತುಂಬಾ ತುಂಬಾ ತುಂಟ, ಅವನು ಒಂದ್ ನಿಮಿಷ ಕೂಡ ನಿನ್ನ ಕೂತ್ಕೊಳ್ಳಕ್ಕೆ ಬಿಡಲ್ಲ. ಅವನನ್ನ ಸಂಭಾಳಿಸೋದು ನಿನ್ನಿಂದ ಆಗಲ್ಲ ಲಕ್ಷ್ಮಿ. ಪಾರ್ವತಿ, ನಿನ್ನ ಬಾಲ ಗಣೇಶನ್ನ ಪ್ರತಿ ತುಂಟತನವನ್ನು ನಾನು ಸಹಿಸ್ತೀನಿ ಅಂದ್ರೆ ನೀನು ಹೇಳು ಗೆಳತಿ, ನನಗೆ ಬಾಲ ಗಣೇಶನ್ನ ಕೊಡುತ್ತೀಯಾ? ಪ್ರಣಾಮಗಳು ಲಕ್ಷ್ಮಿ ತಾಯಿ. ಆಯುಷ್ಮಾನ್ ಭವ ಬಾಲ ಗಣೇಶ. ನೀವು ಧಾರಾಳವಾಗಿ ನನ್ನನ್ನ ನಿಮ್ಮ ಮಗ ಅಂತ ಅನ್ಕೊಂಡು ಬೆಳೆಸಿ ತಾಯಿ. ಹಾಗಂತ್ರಿ, ನಾನು ನನ್ ಗೆಳೆಯರು ನೀವಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ. ನೀನ್ ಏನ್ ಹೇಳ್ತಾ ಇದೀಯ ಬಾಲ ಗಣೇಶ? ಅಮ್ಮ, ಲಕ್ಷ್ಮಿ ಅಮ್ಮ ನನ್ನ ದತ್ತು ಮಗನಾಗಿ ಮಾಡಿಕೊಂಡು ತಾಯಿ ಸುಖವನ್ನು ಅನುಭವಿಸ್ಬೇಕಂತ ಅನ್ಕೊಂಡಿದ್ದಾರೆ. ಅದು ನಿಮ್ ಮಗನಿಗೆ ಸಿಕ್ಕಿರೋ ಸೌಭಾಗ್ಯ ಅಮ್ಮ. ಹಾಗೆ ನಡೆದ್ರೆ ನನಗೆ ಒಬ್ರಲ್ಲ ಇಬ್ರು ಅಮ್ಮಂದ್ರೆ ನನಗೆ ಸಿಗ್ತಾರೆ. ಇದು ಎಷ್ಟು ಸಂತೋಷವಾದ ವಿಷಯ ಅಲ್ಲಮ್ಮ. ಬಗ್ಗಂ ಸ್ವಾಮಿ, ಇವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಹೊರಟು ವೈಕುಂಠ ಕೊಟ್ಟೋಗ್ಬಿಟ್ರೆ ನಾವೆಲ್ಲ ಏನಾಗೋದು ಅಂತ ಕೇಳ್ತಾರೆ. ನೀವು ನಮ್ ಬಿಟ್ಟು ಹೋಗ್ಲೇಬಾರ್ದು, ನೀವು ನಿಮ್ ಮಿತ್ರರನ್ನೆಲ್ಲ ಬಿಟ್ಟು ಎಲ್ಲೂ ಹೊರಟೋಗ್ಬಾರ್ದು, ನೀವು ನಮ್ ಬಿಟ್ಟು ಹೋಗೋದನ್ನ ನಮ್ ಕಲ್ ತಡ್ಕೊಳ್ಳೋಕೆ ಆಗೋಲ್ಲ. ಈ ರೀತಿ ನಿರ್ಧಾರ ತಗೊಳ್ಳೋಕ್ಕಿಂತ ಮೊದಲು ಒಂದ್ಸಲನಾದ್ರೂ ನನ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅಲ್ವಾ? ಸಾಕು 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 ಬಗ್ಗಂ, ಸಾಕು.
ಇದನ್ನೆಲ್ಲ ಯಾರು ಹೇಳಿದ್ರು? ಅಗ್ಗಮ್ಮ ಹೇಳಿದ್ರ? ಕ್ಷಮಿಸಿ ಸ್ವಾಮಿ, ಅವರು ಹೇಳುವುದು ಒಂದು ವಾರ್ತೆ ಮಾತ್ರ, ಮಿಕ್ಕದ್ದೆಲ್ಲ ತಾನಾಗಿ ನಾನೇ ಸೇರಿಸ್ಕೊಂಡಿರೋ ಮಾತು ಮಾತ್ರ. ಹೌದು ಪ್ರಭು, ಗೆಳೆಯರೇ, ನನಗೆ ವೈಕುಂಠ ಆದ್ರೆ ಏನು, ಕೈಲಾಸ ಆದ್ರೆ ಏನು, ನಾನು ಅಲ್ಲಿದ್ರು ಇಲ್ಲಿ ಎಲ್ಲರ ಜೊತೆ ಇರ್ತೀನಿ. ನಾನ್ ನಿಮ್ಮೆಲ್ರಿಗೂ ಸತ್ಯ ಮಾಡಿ ಹೇಳ್ತೀನಿ, ಆದ್ರೆ ನೀವೆಲ್ಲರೂ ನನ್ನ ಮರ್ತು ಬಾಳೋದಕ್ಕೆ ತಯಾರಾಗಿದ್ರ ಅನ್ಕೊಳ್ತೀನಿ. ಏನ್ ಸ್ವಾಮಿ ನೀವು ಈ ರೀತಿ ಮಾತಾಡ್ತೀರಾ? ನಾವು ನಿಮ್ ಶರೀರದಲ್ಲಿ ಒಂದು ಅಂಗ ಅಲ್ವೇ, ನಿಮ್ಮಿಂದ ಹೇಗೆ? ಹೌದು ಪ್ರಭು, ನಿಮ್ಮನ್ನ ಬಿಟ್ಟು ಒಂದೇ ನಿಮಿಷ ಕೂಡ ನಮ್ಮಿಂದ ಇರಕ್ಕಾಗಲ್ಲ. ನೀವ್ ಒಂಟಿಯಾಗಿ ಇರ್ಬೇಕು ಅನ್ಕೊಂಡ್ರು ನಾನ್ ಇರಕ್ಕೆ ಬಿಡಲ್ಲ. ಸರಿಮ್ಮ, ನೀವು ಏನ್ ನಿರ್ಧಾರ ಮಾಡಿದ್ರಮ್ಮ? ಲಕ್ಷ್ಮಿ, ಒಬ್ಬ ತಾಯಿ ಪ್ರಾಣ ಅವಳ ಮಕ್ಕಳ ಬಳಿಲೇ ಇರುತ್ತೆ. ನನ್ನನ್ ಬಿಟ್ಟು ಬೇರೆ ಯಾರು ಬಾಲ ಗಣೇಶನ ತಾಯಿಯಾಗೋ ಅಧಿಕಾರನ ಕೊಡೋದು ನನ್ನಿಂದ ಸಾಧ್ಯವಾಗದ ಕಾರ್ಯ. ಆದ್ರೂ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಏನು ನಿರ್ಧಾರ ಮಾಡಿದೀಯಾ ಪಾರ್ವತಿ? ಹೇಗೆ ನನಗೆ ಎರಡು ಮಕ್ಕಳಿಗೆ ತಾಯಿಯಾಗೋ ಭಾಗ್ಯ ದೊರೆಯಿತೋ ಅದೇ ತರ ನನ್ನ ಸ್ನೇಹಿತೆಗೂ ಸಿಗ್ಬೇಕು. ಏನು ನಿರ್ಧಾರ ಮಾಡಿದೀಯಾ ಪಾರ್ವತಿ? ಸಖಿ, ನಾನು ನನ್ನ ಬಾಲ ಗಣೇಶನ್ನ ನಿನ್ನ ದತ್ತು ಪುತ್ರನಾಗಿ ಈ ದಿನನೇ ಘೋಷಿಸ್ತೀನಿ. ನಿನಗೆ ನಿನಗೆ ನಾನು ಅಪಾರಿಯಾಗಿದ್ದೇನೆ ಗೆಳತಿ. ಬಾಲ ಗಣೇಶನ್ ತರ ಮಗ ನಿನ್ ರೀತಿ ಗೆಳತಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ನನಗೆ ದೊರೆತ ಸುಖ ಎಲ್ಲ ನಿನಗೂ ಸಿಗಬೇಕು. ದೀಪಾವಳಿ ದಿನವಾದರೂ ಸರಿ, ಇಲ್ಲ ಯಾವ ಪೂಜೆಯಾದರೂ ಸರಿ, ನನ್ನನ್ನು ಪೂಜಿಸೋದಕ್ಕೆ ಮೊದಲು ನಿನಗೆ ಮೊದಲ ಪೂಜೆ ಮಾಡಬೇಕು. ಮೂರು ಲೋಕದಲ್ಲೂ ಯಾರು ನಿನಗೆ ಪೂಜೆ ಮಾಡೋದಿಲ್ವೋ ಅವರಿಂದ ನಾನು ದೂರವಿರುತ್ತೇನೆ. ಕೇಳತಿ, ನೀನು ಏನೇ ಬಾಲ ಗಣೇಶಣ್ಣ ನನ್ನ ಮಗ ಅಂತ ಹೇಳದರೂ ಪ್ರಪಂಚದಲ್ಲಿ ಯಾವಾಗಲೂ ನೀನೇ ಬಾಲ ಗಣೇಶ ತಾಯಿ ಆಗಿರುವೆ. ಮಹಾಲಕ್ಷ್ಮಿ ಪಾರ್ವತಿಗೆ, ಬಾಲ ಗಣೇಶನಿಗೆ. ಇರಿ ಇರಿ ಗೆಳೆಯರೆ, ಮರ್ತೋಗಿದ್ರ ಏನು? ನಮಗೆ ತುಂಬಾ ಹಸಿವು ಆಗ್ತಾ ಇತ್ತು, ಆದ್ರಿಂದ ನಾವಿಲ್ಗೆ ಓಡ್ ಬಂದ್ವಿ. ಈಗ ಲಕ್ಷ್ಮಿಯವರು ನನ್ನ ಅಮ್ಮ ಆಗಿರೋದ್ರಿಂದ ಇವತ್ತಿನ ಆಹಾರನ ಅವರೇ ನಮಗೆ ಮಾಡಿಕೊಡ್ಬೇಕು. ಬೇಗ ತಾಯೇ ಬೇಗ, ನನಗೆ ನೂರು, ಇವರಿಗೆ ನೂರು ನೂರು, ಬೇಗ ಕಡುಬು ಮಾಡಿಕೊಡಮ್ಮ. ನೂರು ನೂರು ಕಡುಬ ಎಲ್ರು ಗುಣ. ಓ ಹಾಗೇನಾ? ಓ, ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋಕ್ಕಿಂತ ಮೊದಲು ಬಾಲ ಗಣೇಶನಿಗೆ ಪೂಜೆ ಮಾಡಬೇಕು. ಈಗ ನಾನು ಅವ್ರಿಗೆ ಪೂಜೆ ಮಾಡ್ತೀನಿ. ದೋತಿ, ಇನ್ನು ದೀಪಾವಳಿ ಸ್ವಲ್ಪ ದಿವಸ ಅಲ್ಲೇ ಬಂದ್ಬಿಡುತ್ತೆ. ನೀನು ಯಾಗ ಬೆಳೆಸ್ಬೇಕು, ಮೋಕ್ಷ ಪಡಿಬೇಕು ಅಂತ ಹೇಳ್ತಾ ಇದೀಯ. ಈ ಭೂಮಿಲಿರೋ ಎಲ್ಲಾ ಇಲಿಗಳನ್ನು ಈ ಕಾರ್ಯಕ್ರಮಕ್ಕೆ ಏಕರೀತಿಯ ನೀನೇ ಹೇಳು. ಬಾಲ ಗಣೇಶನಿಂದ ಮಾಡಕ್ಕಾಗುತ್ತೆ ಅಂದ್ರೆ ನಿಮ್ಮಿಂದನೂ ಮಾಡಕ್ಕಾಗುತ್ತೆ. ಹೌದಾ? ಕ್ಷಮಿಸಿ ಅಮ್ಮ, ಇನ್ಮೇಲೆ ನಮ್ಮ ಬಟ್ಟೆಗಳನ್ನ ಕೊಳೆ ಮಾಡ್ಕೊಳ್ಳಲ್ಲ. ಹೋದ ಸಾರಿ ಕೂಡ ನೀನು ಇದನ್ನೇ ಹೇಳ್ದೆ ಬಾಲ ಗಣೇಶ್. ಇಲ್ಲ ಇಲ್ಲ, ಈ ಸಾರಿ ನಾನು ನಿಜಾನೇ ಹೇಳ್ತೀನಮ್ಮ. ಗಲಾಟೆ ಮಾಡದೆ ಎಲ್ರೂ ನಿಮ್ ಕೆಲ್ಸ ಮಾಡಿ, ಇಲ್ಲ ಅಂದ್ರೆ ಕಾರ್ತಿಕೇಯನ್ ಬಟ್ಟೆ ಕೂಡ ನೀವೇ ಒಗಿಬೇಕು. ಸ್ವಾಮಿ, ನಾವು ಮಾತಾಡದೆ ಕೆಲ್ಸ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ ಸಮಸ್ಯೆ ವಿಪರೀತವಾಗುತ್ತೆ ಸ್ವಾಮಿ. ನೀನ್ ಸರಿಯಾಗಿ ಹೇಳ್ತೀಯ ನಂದಿ. ಇನ್ ಸ್ವಲ್ಪ ಓದ್ಬಿಟ್ಟು ಮತ್ತೆ ಬರ್ತೀನಿ. ಅಷ್ಟರಲ್ಲಿ ಎಲ್ಲಾ ಬಟ್ಟೆಗಳನ್ನು ಒಗ್ದು ಒಣಗಾಕಿರ್ಬೇಕು. ಅದು ಮಾತ್ರ ಅಲ್ಲ, ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಿದ್ರೆ ದಿನಾಗ್ಲೂ ನಿಮ್ ಬಟ್ಟೆನ ನೀವೇ ಒಗಿಬೇಕಾಗತ್ತೆ. ಎಲ್ರ ಬಟ್ಟೆನೂ ಒಗಿಬೇಕು, ಗೊತ್ತಾಯ್ತಾ? Bye.
ಬನ್ನಿ. ಹಾಗೆ ಹೇಳ್ತೀರಾ? ಏನ್ರಪ್ಪ ನೀವು, ಅವ್ರಿಗೇನು ಗೊತ್ತಾಗಲ್ಲ. ಸ್ವಾಮಿ, ಇವನ್ ಏನ್ ಹೇಳ್ತಾನೆ ಅಂದ್ರೆ ಅಮ್ಮ ಹೊರಟೋದ್ರು ಅಂತ. ಈಗ ನೀವು ನಿಮ್ ಕೆಲ್ಸನ ಧಾರಾಳವಾಗಿ ಮಾಡ್ಬೋದು. ಬಾಲ್ ಗಣೇಶ, ನೀನು ತುಂಟಾಟ ಮಾಡದೆ ಇರಲ್ಲ ಅಲ್ವಾ? ಇಲ್ಲಮ್ಮ, ಅದು ಬಂದು ನಾನು. ನೀನ್ ಹೀಗೆ ಮಾಡಕ್ಕೆ ನಿನ್ ಸ್ನೇಹಿತರೇ ಕಾರಣ, ನಿನಗೆ ಉತ್ಸಾಹ ತುಂಬತಾರೆ. ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅದೇನೇ ಇರ್ಲಿ, ನೀವು ಬಟ್ಟೆಗಳನ್ನು ಮಾಯಾ ಮಂತ್ರದಿಂದಲ್ಲ, ನೀವು ಕೈಯಿಂದಲೇ ಒಗಿಬೇಕು. ಏನಾಯ್ತು ಪಾರ್ವತಿ, ಯಾಕೆ ಈ ರೀತಿ ಮಕ್ಕಳನ್ನೆಲ್ಲ ಬೈತಾ ಇದೀಯಾ? ಬೈದೆ ಇನ್ನೇನ್ ಮಾಡ್ಲಿ ಮಹಾದೇವ, ನಿಮ್ ಮಗನು ಅವನ್ ಸ್ನೇಹಿತರು ಸೇರಿ ದಿನ ಪೂರ್ತಿ ನನ್ನ ಕೆಲಸ ಮಾಡೋ ಹಾಗೆ ಮಾಡ್ತಾ ಇರ್ತಾರೆ. ಒಂದ್ ದಿನಕ್ಕೆ 4-5 ಸಾರಿ ಬಟ್ಟೆ ಬದಲಾಯಿಸ್ತಾನೆ ಇರ್ತಾರೆ. ನಾನೇನು ಬಟ್ಟೆ ಒಗೆಯೋ ಯಂತ್ರನಾ? ಆಮೇಲೆ ಇವ್ರಿಗೆ ಆಹಾರ ಬೇರೆ ನಾನ್ ತಯಾರಿಸ್ಬೇಕಲ್ವಾ? ಪಾರ್ವತಿ, ರಾಕ್ಷಸನೆಯೇ ಧ್ವಂಸ ಮಾಡೋ ಈ ಬಾಲಕನಿಗೆ ಸ್ವಲ್ಪ ಕೂಡ ತೀಟೆ ಮಾಡೋದಿಕ್ಕೆ ಅಕ್ಕಿಲ್ವಾ ಏನು? ಓ, ನಿಮ್ಗೆ ನಿಮ್ ಮಗನ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೆ ಒಂದ್ ಕೆಲ್ಸ ಮಾಡಿ, ಇನ್ಮೇಲಿಂದ ನೀವೇ ಮನೆ ಕೆಲ್ಸ ಎಲ್ಲ ಮಾಡ್ಬಿಡಿ. ತಂದೆ, ನೀವೇ ಅಮ್ಮನಿಗೆ ಅರ್ಥ ಮಾಡಿಸ್ಬೇಕು. ಪಾರ್ವತಿ, ನಾನ್ ಮೊದಲೇ ಚಿಂತೆಯಲ್ಲಿದ್ದೆ, ಈ ರೀತಿ ಕೋಪ ಮಾಡ್ಕೊಂಡು ನನ್ ಚಿಂತೆನ ಇನ್ನೂ ಹೆಚ್ಚು ಮಾಡ್ಕೊಂಡಿದ್ದೀನಲ್ಲ. ತ್ರಿಲೋಕ ಮೂರ್ತಿಗೆ ಚಿಂತೆನ? ಪಾರ್ವತಿ, ನಾನ್ ತುಂಬಾ ದಿವಸದಿಂದ ಒಂದು ಯಾಗ ಮಾಡ್ಬೇಕು ಅಂತ ಯೋಚನೆಯಲ್ಲಿದ್ದೀನಿ. ಅದರಿಂದ ಎಲ್ಲಾ ದೇವತೆಗಳಿಗೂ ದೇವರುಗಳಿಗೂ ದೊಡ್ಡ ಶಕ್ತಿ ಸಿಗುತ್ತೆ. ಆದ್ರೆ ಅದರಲ್ಲಿ ಚಿಂತೆ ಮಾಡೋದೇನಿದೆ ಸ್ವಾಮಿ? ಪಾರ್ವತಿ ಯೋಚನೆ ಮಾಡೋ ವಿಷಯ ಏನಂದ್ರೆ, ನಾಳೆನೆ ಈ ಕಾರ್ಯಕ್ರಮಕ್ಕೆ ಒಳ್ಳೆ ಮುಹೂರ್ತ ದಿನ ಸಿಕ್ಕಿದೆ, ಅದರಲ್ಲಿ ಎಲ್ಲಾ ದೇವತೆಗಳು ದೇವರುಗಳು ಭಾಗವಹಿಸಿದರೆ ಒಳ್ಳೇದು, ಇಲ್ಲ ಅಂದ್ರೆ ಇದರ ಫಲ ಯಾರಿಗೂ ಸಿಕ್ಕಲ್ಲ. ಆದ್ರೆ ಈ ಕಮ್ಮಿ ಸಮಯದಲ್ಲಿ ಎಲ್ಲಾ ದೇವರು ದೇವತೆಗಳನ್ನು ನೋಡಿ ಕರೆಯೋದು ಸುಲಭವಾದ ವಿಷಯ ಅಲ್ಲ. ನನಗೇನೋ ಇದು ಯೋಚನೆ ಮಾಡೋ ವಿಷಯ ಅಂತ ಅನ್ಸಿಲ್ಲ ಪ್ರಭು. ಎಲ್ಲಾ ದೇವಿಯರನ್ನು ದೇವತೆಗಳನ್ನು ಕರೆಯೋಕೆ ನೀವು ದೇವಗಣಗಳನ್ನ ಕಳಿಸ್ಬೋದಲ್ಲ. ನೀವ್ ಹೇಳೋ ತರ ಎಲ್ಲಾ ದೇವಗಣಗಳನ್ನು ಕಳಿಸಿ ಈ ಕಾರ್ಯಕ್ರಮದಲ್ಲಿ ಏನಾದ್ರೂ ಒಂದು ತಪ್ಪು ಮಾಡ್ಬಿಟ್ರೆ, ಯಾರಾದ್ರು ಒಬ್ಬರನ್ನ ಕರೆಯೋದನ್ನ ಕೂಡ ಮರ್ತೋಗ್ಬಿಟ್ರೆ ಆಮೇಲೆ ಈ ಕಾರ್ಯಕ್ರಮನೇ ತಪ್ಪಾಗ್ಬಿಡುತ್ತೆ. ಹಾಗಾದ್ರೆ ನೀವು ಯಾವ ಗಣಗಳನ್ನು ಕಳಿಸದೆ ನಮ್ಮ ಬಾಲ ಗಣೇಶನ್ನ ಕಳಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಬೇಗನೆ ಅವನು ಸರಿಯಾಗಿ ಕೆಲಸ ಮುಗಿಸಿ ಬರ್ತಾನೆ. ಆಲೋಚನೆ ತುಂಬಾ ಚೆನ್ನಾಗೇ ಇದೆ. ನನಗೆ ಅರ್ಥ ಆಯ್ತು ಮಹಾಸ್ವಾಮಿ. ಹಾಗ ಅರ್ಥ ಆಯ್ತು ಅಂದ್ರೆ ಏನ್ ಹೇಳ್ ನೋಡೋಣ, ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಹೇಳಿ. ನಾನು ಹವನ ಕುಂಟ ತಯಾರಿಸ್ತೀನಿ. ನಾನು ಅಗಮು ಹೋಮಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತರ್ತೀವಿ. ನಾನು ಯಾಗ ಮಾಡೋ ಜಾಗನ ಶುದ್ಧ ಮಾಡ್ತೀನಿ. ಹಾಗಾದ್ರೆ ಹೋಗಿ ಅವ್ರವ್ರ ಕೆಲಸನ ಒಳ್ಳೆ ರೀತಿಯಲ್ಲಿ ಆರಂಭಿಸಿ. ಪ್ರಣಾಮಗಳು ತಂದೆ. ನೀವು ನನಗೆ ಯಾವ ಕೆಲಸನು ಹೇಳಲೇ ಇಲ್ಲ. ಹೌದು, ನನಗೂ ಕೆಲಸ ಕೊಡ್ಲಿಲ್ವಲ್ಲ. ಗಣೇಶ, ಈ ಸಮಯ ನೀನ್ ಆಟ ಆಡೋ ಸಮಯ ಅಲ್ವಾ? ನೀನ್ ಈ ಕೆಲಸ ನೋಡಿದ್ರೆ ಆಟಾಡೋದ್ ಯಾವಾಗ ಹೇಳು. ನಾನು ಆಮೇಲೆ ಆಟಾಡಕ್ಕೆ ಹೋಗ್ತೀನಿ ತಂದೆ. ನೀವು ಮೊದಲನೇ ಕೆಲಸ ಕೊಡಿ, ನಿಮ್ಗೆ ಸಹಾಯ ಮಾಡ್ತೀನಿ ತಂದೆ. ನೀನ್ ನನ್ ಕೆಲ್ಸಕ್ಕೆ ಸಹಾಯ ಮಾಡ್ಬೇಕು ಅನ್ಕೋತಿದ್ಯಾ? ಸರಿ ಬಾಲಗಣೇಶ, ನೀನು ಮೂಷಿಕನು ನನಗೆ ಸಹಾಯ ಮಾಡ್ಬೇಕು ಅನ್ಕೋತಿದ್ದೀರಲ್ವಾ? ಹಾಗಾದ್ರೆ ಈಗ ಮಾಡಿ, ನೀವಿಬ್ರು ಈಗ್ಲೇ ಹೋಗಿ ಎಲ್ಲಾ ದೇವರು ದೇವತೆಗಳನ್ನ ನೋಡಿ ನನ್ ಪರವಾಗಿ ಎಲ್ಲಾರನು ಕಾರ್ಯಕ್ರಮಕ್ಕೆ ಕರ್ಕೊಂಡ್ ಬರ್ಬೇಕು. ಹಾಗೆ ಆಗ್ಲಿ ತಂದೆ, ನಾನು ಮೂಷಿಕನು ಹೋಗಿ ಎಲ್ಲರನ್ನು ಕರ್ಕೊಂಡ್ ಬರ್ತೀವಿ. ತಂದೆ, ಆದ್ರೆ ಏನು ಅದು ಇದು ಅಂತ ಏನ್ ಬಾಲಗಣೇಶ? ತಂದೆ, ನೀವು ಕೊಟ್ಟ ಕೆಲಸವನ್ನು ನಾನು ಸರಿಯಾಗಿ ಮುಗಿಸಿ ತೋರಿಸ್ತೀನಿ. ಆದ್ರೆ ಇಷ್ಟು ಕಮ್ಮಿ ಸಮಯದಲ್ಲಿ ದೇವಾನ್ ದೇವತೆಗಳನ್ನು ಹೇಗೆ ನಾವು ಕರೆಯೋದು? ಈ ಕೆಲಸನ ನೀನು ಒಪ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ಬಾಲಗಣೇಶ. ಈಗ ಈ ಕೆಲಸನ ಹೇಗ್ ಬೇಗ ಮುಗಿಸ್ಬೇಕು ಅಂತೇಳಿ ಯೋಚನೆ ಮಾಡು. ಆದ್ರೆ ತಂದೆ. ಏನಾಯ್ತು ಪ್ರಭು, ನೀವ್ಯಾಕೆ ಇಷ್ಟೊಂದು ಬಾಧೆ ಪಡ್ತಾ ಇದ್ದೀರಾ?
ಅಯ್ಯೋ ಮುಷುಕನೇ, ಮೂರ್ ಲೋಕಗಳಿಗೂ ಪ್ರಯಾಣ ಮಾಡ್ಬೇಕು, ಇದು ಸಾಧಾರಣ ಕಾರ್ಯ ಅಲ್ಲ. ತಂದೆ ನಾಳೆ ಬೆಳಗ್ಗೆ ಯಾಗ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಎರಡ್ ಮೂರ್ ದಿನ ಅಲ್ಲ, ನಾಳೆನೆ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಕೆಲಸ ಮುಗೀತಂತಾನೆ ತಿಳ್ಕೊ. ಓಂ ಪ್ರಕೃತಿ ಸ್ವರೂಪ ಸ್ವಾಹಾ ಸ್ವಾಹಾ, ಓಂ ಸೃಷ್ಟಿ ಸ್ವಾಹಾ ಸ್ವಾಹಾ, ಓಂ ಧರಾಯ ಸ್ವಾಹಾ, ಓಂ ಬ್ರಹ್ಮಂದೇ ಸ್ವಾಹಾ. ಮಹಾದೇವನೇ, ಇಲ್ಲಿಗೆ ನಿಮ್ಮ ಯಾಗ ಮುಗಿಯಿತು. ಮಹಾದೇವರೇ, ಕಡಿಮೆಯಾದ ಸಮಯದಲ್ಲಿ ಇಂಥ ಯಾಗವನ್ನು ನಡೆಸಿ ನೀವು ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದೀರಾ. ನಮಗೂ ಆ ಶಕ್ತಿಯನ್ನು ಕೊಡಿಸಿದ್ದೀರಾ. ತಮಗೆ ಧನ್ಯವಾದಗಳು. ಗುರುಗಳೇ, ಈ ನಿಮ್ಮ ಕೃತಜ್ಞತೆಗಳು ನನಗೆ ಹೇಳಬೇಡಿ, ಎಲ್ಲ ಆ ಬಾಲಗಣೇಶನ್ಗೆ ಹೇಳಬೇಕು. ಈ ಕಮ್ಮಿ ಸಮಯದಲ್ಲಿ ಎಲ್ಲ ದೇವರು ದೇವತೆಗಳನ್ನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು ಹೇಗೆ ಸಾಧ್ಯ ಅಂತಲೇ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ. ಬಾಲಗಣೇಶ, ಮಾಡೋಕ್ಕೆ ಆಗದಂಥ ಈ ಮಹಾ ಕಾರ್ಯಗಳನ್ನು ಹೇಗೆ ಮಾಡಿ ಮುಗಿಸ್ರಿ ಅಂತ ನಮಗೆ ಹೇಳ್ತೀರಾ? ತಂದೆ, ಈ ಕಾರ್ಯ ತುಂಬ ಕಷ್ಟವಾದದ್ದೇ, ಆದರೆ ನೀವೇ ನನಗೆ ಈ ಕಾರ್ಯವನ್ನು ಸುಲಭ ಮಾಡಿಕೊಟ್ಟಿದ್ರಿ. ನಾನು ಸುಲಭ ಮಾಡೋದನ್ನ? ನನಗೆ ಅರ್ಥನೇ ಆಗ್ತಾಯಿಲ್ಲ ಮಗನೇ. ತಂದೆ, ನಾನು ಒಬ್ರೊಬ್ಬರನ್ನು ಹೋಗಿ ಕರೆದಿದ್ರೆ ಈ ಕಾರ್ಯ ಇಷ್ಟು ಬೇಗ ಮುಗಿತಾ ಇರ್ಲಿಲ್ಲ. ಯಾರು ಈ ಯಾಗಕ್ಕೆ ಬರೋಕೆ ಆಗ್ತಾನೆ ಇರ್ಲಿಲ್ಲ. ಒಬ್ರನ್ನಲ್ಲ, ಸುಮಾರು ಜನರನ್ನು ಕರೆಯಕ್ಕೆ ಆಗ್ತಿರ್ಲಿಲ್ಲ. ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿದೆ. ಆಗ ನನ್ಗೊಂದು ವಿಷಯ ಹೊಳಿತು. ಮೂರ್ ಲೋಕದ ದೇವ ದೇವತೆಗಳು ನಿಮ್ಮ ಶರೀರದಲ್ಲೇ ಅಡಗಿದ್ದಾರಲ್ವಾ ತಂದೆ, ಅದರಿಂದ ಎಲ್ಲ ಆಮಂತ್ರಣ ನಿಮಗೆ ಯಾಕೆ ಅರ್ಪಿಸಬಾರದು ಅಂದ್ಕೊಂಡೆ. ಈ ಯೋಚನೆ ಬಂದ ತಕ್ಷಣ ನಾನು ಮೂಷಿಕನು ನಿಮ್ಮನ್ನ ಪೂಜೆ ಮಾಡೋಕೆ ಶುರು ಮಾಡಿದ್ವಿ. ಎಲ್ಲ ಆಮಂತ್ರಣವನ್ನು ನಿಮಗೆ ಅರ್ಪಿಸಿದ್ವಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವ. ನಮ್ಮ ಈ ಪ್ರಯತ್ನದಿಂದ ಎಲ್ಲ ದೇವಿಯರಿಗೂ ದೇವತೆಗಳಿಗೂ ನಮ್ಮ ಆಮಂತ್ರಣ ಹೋಯಿತು. ಎಲ್ರೂ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದ್ಬಿಟ್ರು. ನಿಮ್ಮ ಈ ಬುದ್ಧಿವಂತಕ್ಕೆ ಯಾರು ಸಾಟಿಯೇ ಇಲ್ಲ ಬಾಳಗಣೇಶ. ನಿಮ್ಮ ಈ ಅದ್ಭುತ ಕಾರ್ಯಕ್ಕೆ ನಮ್ಮ ಎಲ್ಲರ ಪರವಾಗಿ ಕೋಟಿ ನಮಸ್ಕಾರಗಳು. ಪ್ರಣಾಮಗಳು. ಬಾಳಗಣೇಶನಿಗೆ ಜಯ. ಸೂಟ್ಪುಟ್, ಅದೇ ಥರ ನೀವು ಯಾವುದಾದ್ರೂ ದಾರಿನ ಹುಡುಕ್ರಿ. ಈ ಥರನೇ ನೀವು ನಿಮ್ಮ ಸ್ನೇಹಿತರನ್ನೆಲ್ಲ ಕರಿಬೋದಲ್ವಾ? ಹಾಂ ಹಾಂ, ನಿಮ್ಮ ಆಲೋಚನೆ ನಮ್ಗೆ ಗೊತ್ತಾಯ್ತು. ನಾವು ಸೋಷಲ್ ಮೀಡಿಯಾನಲ್ಲಿ ಎಲ್ಲರಿಗೂ ಇನ್ವೈಟ್ ಮಾಡಿಬಿಡ್ತೀವಿ. ಮೂಷಕ್ ಅವರೇ, ನಾವು ಬಾಳಗಣೇಶನ ಕಥೆನ ಎಲ್ಲರಿಗೂ ಹೇಳ್ತಿರ್ತೀವಿ. ನಮಗೆ ಎಷ್ಟು ಕೇಳಿದ್ರೂ ಮತ್ತೆ ಮತ್ತೆ ತಿರ್ಗಾ ಕೇಳಬೇಕು ಅನಿಸುತ್ತೆ, ಅಂದರೆ ಅವರ ಲೀಲೆಗಳ ಬಗ್ಗೆ. ಮತ್ತೆ ನೀವು ಆ ಕಥೆನ ವಿಸ್ತಾರವಾಗಿ ನನಗೆ ಹೇಳ್ತೀರಾ? ಹಾಗೇ ಆಗಲಿ. ಎದಿಳಿ ಎದಿಳಿ. ಹ್ಮ್
ಪ್ರಭು, ಅಲ್ಲಿ ಮೇಲ್ ನೋಡಿ, ಅಲ್ಲಿದೆ ಲಡ್ಡುಗಳು. ಇದು ತುಂಬಾ ಎತ್ತರವಾಗಿದೆ ಅಲ್ಲ. ಇವಾಗ ಏನ್ ಮಾಡೋದು? ನಾನು ನಿನ್ ಮೇಲೆ ಹತ್ತಿ ಪ್ರಯತ್ನ ಮಾಡ್ತೀನಿ. ಬನ್ನಿ ಹತ್ತಿರಿ. ನಾನೇನು ಮಾಡ್ಲಿಲ್ಲಮ್ಮ, ಈ ಕಡುಬನ್ನ ಕೆಳಗೆ ತಳ್ಳಿದ್ದು ಈ ಮೂಷಕ ರಾಜ, ಅವನೇ ಮೇಲೆ ಹತ್ತಿ ಹೋದ. ನೋಡಿ ಅಮ್ಮ, ನನ್ ಕೈ ಅಲ್ಲಿ ಎಟ್ಕೋದೇ ಇಲ್ಲ. ಯಾಕೆ ಹಿಂಗೆ ನಾನು ಕಷ್ಟ ಕೊಡ್ತೀರಾ ಅಂತ ಗೊತ್ತಿಲ್ಲ. ಎರಡಾದ್ರೂ ನನಗೆ ಸಿಕ್ತಲ್ಲ. ಬಾಲಕಂದ, ಏನಿದು ಕೈಯಲ್ಲಿ? ಏನ್ ಮಾಡೋದಮ್ಮ, ನಿಮಗೆ ಗೊತ್ತಲ್ಲ ನನಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ ಅಂತ. ಸರಿ ಸರಿ.
ನಡೀತಾ ಇದೆ? ಯಾಕೆ ಹಿಂಗ್ ಗಲಾಟೆ ಮಾಡ್ತಾ ಇದೀಯಾ? ನಿಮ್ಮ ತಂದೆ ಯೋಗ ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ, ನೀನು ಹೀಗೆ ಮಾಡ್ಬೋದಾ? ಸರಿಮ್ಮ, ಹಾಗೆ ಆಗ್ಲಿಮ್ಮ. ಅವ್ರ ವಸ್ತುನ ತಗೋಬಾರ್ದಪ್ಪ, ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಬಾಲಕನೇ, ದಾರಿ ಬಿಡು, ದಾರಿ ಬಿಡು ಬಾಲಕನೇ. ಪ್ರಣಾಮಗಳ ಆಚಾರ್ಯರೇ. ಚಿರಂಜೀವಿ ಭವ. ನಾನಿನ್ನ ತಂದೆ ಮಹಾದೇವನ ನೋಡಲು ಬಂದಿದ್ದೇನೆ. ಕ್ಷಮಿಸಿ ಗುರುದೇವ, ಅವರು ಯೋಗದಲ್ಲಿ ಲೀನವಾಗಿದ್ದಾರೆ, ಅವರನ್ನ ನೀವೀಗ ದರ್ಶನ ಮಾಡಕ್ಕಾಗಲ್ಲ. ನಾನು ತುಂಬಾ ದೂರದಿಂದ ಒಂದು ಮುಖ್ಯವಾದ ಕಾರ್ಯಕ್ಕಾಗಿ ಬಂದಿದ್ದೇನೆ, ಆದ್ದರಿಂದ ನಾನು ದರ್ಶನ ಮಾಡಲೇಬೇಕು. ಅವ್ರ ಸಾಧನೆಗೆ ಭಂಗ ಆದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ನೀವ್ ಇನ್ನೊಂದ್ಸಾರಿ ಬನ್ನಿ. ನೀ ಬಂದಿರುವ ಅದಿತಿನ ಅವಮಾನ ಮಾಡ್ತಿದ್ಯಾ? ನಾನು ಆ ಮಹಾದೇವನನ್ನು ದರ್ಶನ ಮಾಡಿಯೇ ಹೋಗುವೆ. ಇದು ಸಾಧ್ಯನೇ ಇಲ್ಲ ಗುರುಗಳೇ. ಅರೆ ಮುಕ್ತ ಬಾಲಕ, ನಿನಗೆ ಪರಶುರಾಮ ಬಗ್ಗೆ ಗೊತ್ತಿಲ್ಲ ಅನ್ಕೋತೀನಿ. ಈ ಬೆದರಿಕೆಗಳಿಗೆ ನಾನು ಅಂಜಲ್ಲ ಗುರುಗಳೇ. ನೀವು ಇಲ್ಲಿಂದ ಹೋಗುವುದೇ ನಿಮಗೆ ಒಳ್ಳೇದು. ನನಗೆ ಇಷ್ಟು ಅವಮಾನವೇ, ದೇವತೆಗೆ ಕೂಡ ಇಷ್ಟು ಧೈರ್ಯ ಇದ್ದದಿಲ್ಲ. ನನ್ನ ದಾರಿಗೆ ನೀ ಅಟ್ಟ ಬರ್ತಾ ಇದ್ಯಾ? ನಿಮ್ಮ ಅಹಂಕಾರವನ್ನು ಎದುರಿಸೋ ಶಕ್ತಿ ನನ್ನಲ್ಲಿ ಸಾಕಷ್ಟು ಇದೆ. ಇನ್ನೊಂದು ಹೆಜ್ಜೆ ಮುಂದೆ ಇಡಬೇಡಿ. ಇದು ಪರಮೇಶ್ವರನ ಆಯುಧ ಪರಶು ಅಲ್ವಾ? ನಿಮ್ಮ ಶಕ್ತಿ ತೋರ್ಸಕ ನೀವು ವರ ತಗೊಂಡಿದ್ದೀರಾ? ತಾಯಿ ಪಾರ್ವತಿ, ನನ್ನನ್ನು ಕ್ಷಮಿಸಿ. ನಾನು ಬುದ್ಧಿ ಕೆಟ್ಟು ತಪ್ಪು ಮಾಡಿದೆ. ನನ್ನನ್ನು ಕ್ಷಮಿಸಿ ತಾಯಿ, ಕ್ಷಮಿಸಿ. ನೀವು ನನ್ನ ಹತ್ರ ಕ್ಷಮೆ ಕೇಳೋದ್ರಿಂದ ನನ್ನ ಮಗನ ದಂತ ಮತ್ತೆ ಬಂದ್ಬಿಡುತ್ತಾ? ಒಡೆದ ದಂತ ಮತ್ತೆ ಬರೋದಿಲ್ಲ ತಾಯಿ, ಆದರೆ ಇದು ತುಂಬಾ ಉಪಯೋಗವಾಗುತ್ತೆ. ಬಾಲಕನ ಈ ದಂತದಿಂದ ಪ್ರಪಂಚದಲ್ಲಿ ಒಂದು ಮಹತ್ ಕಾರ್ಯ ಮಾಡುತ್ತಾನೆ ತಾಯಿ. ಆ ಕಾರ್ಯ ನೋಡಿ ಮೂರು ಲೋಕವು ಮೆಚ್ಚಿಕೊಳ್ಳುತ್ತದೆ ತಾಯಿ. ಅವರು ಏಕತಂತ ಎಂಬ ಹೆಸರಿಂದ ಪ್ರಸಿದ್ಧಿಯಾಗುತ್ತಾರೆ ತಾಯಿ. ಈ ಏಕತಂತ ಇರುವ ಬಾಲಕನಿಗೆ ಕೋಟಿ ಕೋಟಿ ಪ್ರಣಾಮಗಳು ತಾಯಿ, ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಹೌದು ಅಕ್ಕಂ, ಇವ್ರು ಮೂರ್ ಜನನೇ ಬಾಲಗಣೇಶನ ಲೀಲೆಗಳನ್ನ ಭೂಮಿ ಮೇಲೆ ಮಾತ್ರ ಅಲ್ಲ ಇಡೀ ಬ್ರಹ್ಮಾಂಡದಲ್ಲೆಲ್ಲ ಪ್ರಚುರ ಪಡಿಸ್ತಾ ಇದ್ದಾರೆ. ಭಗಂಜಿ ಅವರೇ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ನೀವು ಅಗಮ್ನ ಎಲ್ಲಾ ಮಾತುಗಳನ್ನು ಹೇಗ ಅರ್ಥ ಮಾಡ್ಕೋತೀರಾ? ನಾವಿಬ್ರು ಇಬ್ರಾಗಿರ್ಬೋದು, ಆದ್ರೆ ನಾವಿಬ್ರು ಒಬ್ರೇ. ಮೂಷಿಕ, ನಂದಿ, ಭೃಂಗಿ, ಅಗ್ಗಂ, ಬಗ್ಗಂ, ಎಲ್ರು ಉಸಿರಿಡ್ದು ಬೇಗ ಓಡಿ. ಯಾರು ಗೆಳ್ತಿರೋ ಅವರಿಗೆ ನಾನು ದಿನ 5 ಲಡ್ಡು ಕೊಡ್ತೀನಿ. ವೇಗವಾಗಿ ಓಡಿ. ಆ
ಗಾಯ ಆಗ್ಲಿಲ್ವಾ ಅಕ್ಕಂ? ಇವರು ಇಬ್ರು ಯಾವಾಗಲೂ ಒಂದಾಗಿ ಜೊತೆನಲ್ಲೇ ಇರ್ತಾರೆ. ಸರಿಯಾದ ಸಮಯದಲ್ಲಿ ಇಳಿದು ಬಿಟ್ಟೆ. ದುಷ್ಟಾಸುರ, ನೀನ್ ಮಾಡಿದ್ದು ಸರಿ ಇಲ್ಲ, ಇದಕ್ಕೆ ದಂಡನೆ ನೀನು ಅನುಭವಿಸ್ಲೇಬೇಕು. ಪರಿಣಾಮ ಎಂತ ಪರಿಣಾಮ? ಅದ್ರ ಬಗ್ಗೆ ವಿಷಯನ ಬಗ್ಗಂ ಹೇಳ್ತಾನೆ. ಶಾಂತವಾಗು. ಪ್ರಭು, ಬಗ್ಗಂ ಅಗ್ಗಂಗೆ ಏನಾದ್ರು ಕಷ್ಟ ಅಂದ್ರೆ ಏನಕ್ಕೆ ಇಷ್ಟೊಂದು ಕೋಪ ಪಡ್ತಾನೆ? ಇದ್ರ ಹಿಂದೆ ಒಂದ್ ದೊಡ್ಡ ಕತೆ ಇದೆ. ಅಗ್ಗಂ ಮತ್ತು ಬಗ್ಗಂ ಚಿಕ್ಕ ವಯಸ್ಸಿನಿಂದಲೂ ಆತ್ಮೀಯ ಗೆಳೆಯರು. ಅವರ ಅಪ್ಪ ಅಮ್ಮನೂ ಗೆಳೆಯರೇ, ಶಿವನ ಪರಮ ಭಕ್ತರಾಗಿದ್ರು. ನನ್ನ ಕೋಳಿಗಳನ್ನ ಓಡಿಸೋದು ಯಾವಾಗ ಬಿಡ್ತೀರಾ? ನೋಡು ತುಂಟರ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಎಲ್ಲಿ ಓಡ್ತಿದ್ದೀರಾ? ಇಷ್ಟೊಂದು ಆಗಾರಗಳು ನೋಡಾದ್ಮೇಲೆ ತಿನ್ಬೇಕು ಅನ್ಸ್ತಾ ಇದೆ ಮಿತ್ರ. ಹಾಗಾದ್ರೆ ಯಾಕೆ ಯೋಚಿಸ್ತೀಯ? ಶುರು ಮಾಡು. ಇವಾಗ ನೀನು ನಿನ್ನ ಕೆಲಸನ ಪ್ರಾರಂಭ ಮಾಡು ಮಿತ್ರ. ಅಗ್ಗಮು ಬಗ್ಗಮು ತಮ್ಮ ಶಕ್ತಿಯಿಂದ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಅವರ ಅಪ್ಪ ಅಮ್ಮಂದಿರ ಮಧ್ಯೆ ಮಹಾದೇವನ ಭಕ್ತರು ನಾನೇ ನಾನೇ ಅಂತ ಎರಡು ಕುಟುಂಬದವರು ಜಗಳ ಆಡ್ಕೊಂಡು ಬೇರೆ ಬೇರೆ ಆಗೋದ್ರು. ಇಬ್ರು ಶತ್ರುಗಳಾದ್ರು. ಅವರ ಅಪ್ಪ ಅಮ್ಮ ಅಗ್ಗಂಗೆ ಬಗ್ಗಂ ಮೇಲೆ, ಬಗ್ಗಂಗೆ ಅಗ್ಗಂ ಮೇಲೆ ದ್ವೇಷ ಬೆಳೆಸೋದ್ರು. ಹೇಳು, ಅವನ ಜೊತೆ ಸೇರುತ್ತೀಯಾ? ಇಲ್ಲಪ್ಪ. ಇದೇ ನಿಂಗೆ ಕೊನೆಯ ಸತಿ ಹೇಳ್ತಾ ಇದ್ದೀನಿ, ಇನ್ಮೇಲಿಂದ ಬಗ್ಗಂ ಜೊತೆ ಸೇರಕೂಡ್ದು, ಅರ್ಥವಾಯ್ತಾ? ಹಾಗೆ ಆಗ್ಲಿ. ನನಗೆ ಯಾವಾಗ್ಲೂ ನಿನ್ನ ನೆನಪಾಗೇ ಇದೆ ಬಗ್ಗಂ. ನಾನು ನಿನ್ನ ಬೆಳಗ್ಗೆ ಬಂದು ನೋಡ್ತೀನಿ, ಮೈದಾನಕ್ಕೆ ಬರ್ತೀನಿ, ನೀನು ಬರ್ತೀಯಲ್ಲ. ನಿಮ್ಮ ಅಪ್ಪ ಮಾಡಿದ್ದು ತುಂಬಾ ಸರಿ ಇಲ್ಲ ಅಕ್ಕಂ, ತುಂಬಾ ತಪ್ಪು. ನಮ್ಮಪ್ಪನೇ ಮಹಾದೇವನ ದೊಡ್ಡ ಭಕ್ತರು, ಅವರಿಲ್ಲ ಇನ್ನು ನಾವಿಬ್ರು ನೋಡಕ್ಕಾಗಲ್ಲ ಬಗ್ಗಂ. ಆ ಸಮಯದಲ್ಲಿ ರಾಕ್ಷಸರ ಸೈನ್ಯ ಗ್ರಾಮನ್ನು ಆಕ್ರಮಿಸೋಕೆ ಬಂದ್ರು. ರಾಕ್ಷಸರ ಸೈನ್ಯ ನಮ್ಮ ಹಳ್ಳಿನ ಆಕ್ರಮಣ ಮಾಡಿದ, ಏನ್ ಮಾಡೋದು ಪ್ರಭು? ಎಲ್ಲ ಜಾಗದಲ್ಲಿ ಬರಬೇಡ ಅಗ್ಗಂ, ನೀ ಯಾರು ಅಂತ ನನಗೆ ಗೊತ್ತಿಲ್ಲ. ಬಗ್ಗಂ ನಾನು ಹೇಳ್ತೀನಿ,
ನೀನು ಆ ಕಡೆ ಹೋಗು ಅಂತ ಇದ್ದೀನಿ, ನೀನು ನನ್ನ ಕಾಪಾಡ್ಬೇಕು ಅಂತಿದೀಯಲ್ಲ. ಏ ಅಗ್ಗ, ಯಾಕಂದ್ರೆ ನೀನು ನನ್ನವನಲ್ವಾ? ಮಾತಾಡೋದು ಶುರು ಮಾಡಿದ್ರು. ನನ್ನ ಕ್ಷಮಿಸ್ಬಿಡು ಅಕ್ಕ, ನನ್ನಿಂದ ತಾನೇ ನಿನಗೆ ಇಂಥ ಪರಿಸ್ಥಿತಿ ಬಂತು. ಅಗ್ಗಮ್ ಹೀಗೆ ಬಗ್ಗಮ್ನ ಕ್ಷಮಿಸಿದ್ರಿಂದ ಬಗ್ಗಮ್ಗೆ ಅಗ್ಗಮ್ ಮೇಲೆ ಪ್ರೀತಿ ಹೆಚ್ಚಾಯಿತು. ಅಂದಿನಿಂದ ಅಗ್ಗಮ್ ಬಗ್ಗಮ್ ಇಬ್ರು ಒಂದಾಗಿ ಇದ್ದಾರೆ. ಆದ್ರಿಂದ ಅಗ್ಗಮ್ಗೇನಾದ್ರೂ ಆದ್ರೆ ಬಗ್ಗಮ್ ತಡೆಯೋಕಾಗಲ್ಲ. ಇವರು ಇಬ್ರೆ ಇಷ್ಟು ದುಃಖವಾದ ಕತೆ ಕೇಳಾದ್ಮೇಲೆ ನಮಗೆ ಇದು ಕೇಳುವಾಗ ತುಂಬಾ ಕಷ್ಟವಾಗಿದೆ ಪ್ರಭು. ಈ ತರ ನೀವು ಬಾಧೆ ಪಡ್ಬೇಕಾಗಿಲ್ಲ ಮೂಷಿಕಾ. ಕಷ್ಟ ನಷ್ಟದಲ್ಲಿ ಒಟ್ಟಾಗಿ ಇರುವಂತ ಸ್ನೇಹಿತರು ಬೇರೆ ಆಗೋದೇ ಇಲ್ಲ. ನೀವು ಸರಿಯಾಗಿ ಹೇಳಿದ್ದೀರಿ ಸ್ವಾಮಿ. ಅಗ್ಗಂ ಬಕ್ಕಂ ಹತ್ರ ನಾನು ಕ್ಷಮಾರ್ಪಣೆ ಕೇಳಿದ್ರೇನೆ ನನಗೆ ನೆಮ್ಮದಿ ಆಗ್ತೇ ಸ್ವಾಮಿ. ಹೌದು ಪ್ರಭು, ಹೌದು, ನಾವು ತಪ್ಪು ಮಾಡಿದೀವಿ, ನಮ್ಗೆ ಅರ್ಥ ಆಯ್ತು. ಇದು ಅವರಿಬ್ರು ಬಂದೇ ಬಿಟ್ರು, ಕ್ಷಮಾಪಣೆ ಕೇಳಿ. ಇಬ್ಬರ ಸ್ನೇಹ ಅದ್ಭುತವಾದದು. ಎಲ್ಲಾರ್ಗು ಈ ತರ ಸ್ನೇಹಿತರು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಯಾವ್ದಾದ್ರೂ ಒಂದು ರಾಜಾರಾಣಿ ಕತೆ ನಮಗೆ ಹೇಳ್ತೀರಾ? ಯಾಕಂದ್ರೆ ನನಗ ಆ ತರ ಕತೆ ಕೇಳಕ್ಕೆ ನನಗೆ ತುಂಬಾ ಇಷ್ಟ. ರಾಜಾರಾಣಿ ಕತೆ ಏನು ಸಮಸ್ಯೆ ಇಲ್ಲ ಟೋಪಿ, ಏನು ಸಮಸ್ಯೆ ಇಲ್ಲ. ನಿಮ್ಮ ಮೂರು ಜನದ ಮನಸ್ಸು ತುಂಬಾ ಶುದ್ಧವಾದದ್ದು, ಯಾವ ಅಹಂಕಾರನೂ ಇಲ್ಲ. ಅದಕ್ಕೆ ಯಾವಾಗೂ ನೀವು ಸಂತೋಷವಾಗಿ ಇದ್ದೀರಾ. ಬಾಲ ಗಣೇಶನ ಆಶೀರ್ವಾದ ಎಂದಿಗೂ ನಿಮ್ಮ ಮೇಲೆ ಇರುತ್ತೆ. ಆ ರಾಜ ಚಿತ್ರಾಂಗದ ನಿಮ್ ತರ ಇಲ್ಲ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಸ್ವಾಮಿ ಬಾಲಗಣೇಶ, ನಿಮ್ಮ ಕೃಪೆಯ ಆಶೀರ್ವಾದವು ನಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಬೇಕು.
ಬಂದ್ರ ಸ್ವಾಮಿ, ಪ್ರಸಾದ ತಗೊಳ್ಳಿ. ರಾಣಿ ಇಂದುಮತಿ, ನನಗೆ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ. ನಂತರ ಅಂದವಾದ ರಾಜನ್ನ ಮದುವೆ ಮಾಡಿಕೊಂಡು ನೀವು ಹೊಟ್ಟೆ ಗಣಪತಿಯನ್ನು ಯಾಕೆ ಹುಡುಕಿಕೊಂಡು ಹೋಗುತ್ತಿರುವೆ? ನಾನು ಸುಂದರ ರಾಜ, ಅಂದವಾದ ಪತಿ ಇದ್ದರಳು, ರಾಜ ಚಿತ್ರಾಂಗದ ರಾಜ ನಾನು. ಇಂಥ ಸುಂದರವಾದ ಪತಿ ಇದ್ದರು ನಾನು ಕಾಡಿಗೆ ಬೇಟೆಯಾಡಲು ಹೋಗುತ್ತೇನೆ. ಅಯ್ಯೋ ಬಾಲಗಣೇಶ, ನೀವು ಇವರನ್ನು ಕ್ಷಮಿಸಬೇಕು. ಇವರ ಪರವಾಗಿ ನಾನು ನಿಮ್ಮ ಬಳಿ ಕ್ಷಮೆ ಕೋರುತ್ತೇನೆ. ಯಾವಾಗ್ಲೂ ನಮಗೆ ನಿಮ್ಮದೆಯೇ ಇರಬೇಕು ಸ್ವಾಮಿ. ಸರಿಯಾಗಿ ಹೇಳಿದೆ ಅಕ್ಕಂ, ನಂದಿ ನೋಡಿದಾಗ್ಲೆಲ್ಲ ನನಗೂ ನಿನ್ನ ಹಾಗೆ ಕೋಪ ಬರ್ತದೆ ಅಕ್ಕಂ. ಎಷ್ಟು ಸಂತೋಷವಾಗಿದ್ದಾರೆ ನೋಡು. ಅದು ಮಾತ್ರ ಅಲ್ಲ, ಅವರು ಕೋಪ ಮಾಡುವಾಗ ಅವರ ದೇಹ ಮತ್ತು ಮುಖ ಎಷ್ಟು ಭಯಂಕರವಾಗಿ ಬದಲಾಗುತ್ತೆ ನೋಡು. ಕೋಪ ಮಾಡುವಾಗ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಅವರ ಭಯಂಕರವಾದ ರೂಪವನ್ನು ನೋಡಿ ಭಯ ಪಡ್ತಾರೆ. ಏನದು? ಇಲ್ಲ ಇಲ್ಲ ಇಲ್ಲ, ನೀನೊಬ್ಬನೇ ಕಷ್ಟ ಪಡಬೇಡ. ನಾವಿಬ್ರು ಸೇರ್ಕೊಂಡು ನಂದಿಗೆ ಪಾಠ ಮಾಡಿದ್ರೆ ನಂದಿ ದಿನ ನಮ್ಗೆ ಮಸಾಜ್ ಮಾಡ್ತಾನೆ. ಸೇವಕರುಗಳೇ, ಇಷ್ಟು ಜೋರಾಗಿ ನನ್ನನ್ನು ಕುತ್ತಬೇಡಿ. ಮೆಲ್ಲಿಗೆ ಮೆಲ್ಲಿಗೆ, ಏನು ನಿಮ್ಮ ದೇಹದಲ್ಲಿ ನಂದಿಯ ಆತ್ಮ ಬಂದಿದೆಯಾ? ನಂದಿ ನೀನಾ? ಇಲ್ಲ ಇಲ್ಲ ಇಲ್ಲ, ನೀವಾ? ನೀವಿಲ್ಲಿ? ನಾನು ಎಲ್ಲಾರನ್ನು ಭಯ ಬೀಳಿಸ್ತೀನ? ಇವಾಗ ಇಬ್ಬರನ್ನು ನಾನು ಭಯ ಬೀಳಿಸ್ತೀನಿ. ಇರೋ ಇರೋ, ನಿನ್ನ ಊರಿ ಹೊರಗಡೆ ತರ್ತೀನಿ. ಅಯ್ಯೋ ನಂದಿ, ಏನಾಯ್ತು ನಿನಗೆ? ಯಾಕೆ ನೀನಿಷ್ಟು ಬಾಧೆ ಪಡ್ತಾ ಇದೀಯಾ? ಅಗ್ಗಮೋ ಬಗ್ಗಮೋ ನಿನಗೆ ಕೋಪ ಬರೋ ತರ ಮಾಡಿದ್ರಾ? ಇಲ್ಲ ಸ್ವಾಮಿ, ಅಗ್ಗಂ ಬಗ್ಗಂ ಹತ್ರ ನನಗೆ ಏನು ಸಮಸ್ಯೆನೂ ಇಲ್ಲ. ಅವ್ರನ್ನ ಸರಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ರಾಜ ಚಿತ್ರಾಂಗನ ನೆನ್ಸ್ಕೊಂಡ್ರೆ ನನಗೆ ಚಿಂತೆ ಆಗುತ್ತೆ ಸ್ವಾಮಿ. ಅವನು ಯಾವಾಗ್ಲೂ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಾನೆ ಸ್ವಾಮಿ. ನೀವು ಏನಾದ್ರೂ ಅವನಿಗೆ ಮಾಡಲೇಬೇಕು ಸ್ವಾಮಿ. ನಿಮ್ಗೆ ರಾಣಿ ಇಂದುಮತಿ ಬಗ್ಗೆ ಚೆನ್ನಾಗಿ ಗೊತ್ತಲ್ಲ ಸ್ವಾಮಿ, ಅವಳು ನಿಮ್ಮ ಪರಮ ಭಕ್ತೆ. ತಾಳ್ಮೆಯಿಂದ ಇರು ನಂದಿ, ರಾಜ ಚಿತ್ರಾಂಗದನ ರೂಪ ಅವನನ್ನ ಕಷ್ಟಕ್ಕೆ ತಳ್ಳತ್ತೆ. ಬಂದೆ, ಇಲ್ಲಿ ಸಿಕ್ಕಾಕೊಂಡೆ. ಅರಮನೆಗೆ ಹೋಗುವ ದಾರಿಯನ್ನ ಹೇಳುತ್ತೀರಾ? ರಾಜ ಚಿತ್ರಾಂಗದ ಅಲ್ವಾ ನೀನು? ಸುಂದ್ರಾಂಗ ಅಲ್ವಾ? ನಿನ್ನ ನಾನು ಮದುವೆ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ ಚಿತ್ರಾಂಗದ. ಆಮೇಲೆ ನಾವಿಬ್ರು ಸೇರಿ ಬೇಟೆಯಾಡೋಣ. ನೀನು ಕಳೆದು ಹೋಗೋ ಪ್ರಶ್ನೆ ಇರೋದೇ ಇಲ್ಲ, ಯಾಕಂದ್ರೆ ಈ ಕಾಡು ನಂದು. ಇಲ್ಲಿರೋ ಒಂದೊಂದು ವಸ್ತುನು ನಂದೇ ಆಗುತ್ತೆ. ಏನು ಇದು, ರಾಕ್ಷಸಿ ಕಾಡಲ್ವಾ? ನಮ್ ರಾಜ ಈ ಅರಣ್ಯದೊಳಗಡೆ ಹೋದ್ರಲ್ಲ. ನೀವೇ ಹೋಗಿ ನಾವು ರಾಣಿ ಹತ್ರ ಹೇಳ್ಬೇಕು. ಸ್ವಾಮಿ, ನನ್ನ ಪತಿಗೆ ಏನಾಯ್ತು? ನನ್ನ ಪದಿನ ರಾಕ್ಷಸಿ ಮದುವೆ ಆಗ್ತಾಳಂತೆ. ಇಲ್ಲ, ನಾನು ಸ್ವಾಮಿ ಹತ್ರ ಸಹಾಯ ಕೇಳಲೇಬೇಕು. ಓಂ
ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಕು ಕು ಕುರುಮ ದೇವ ಕುರ್ಮ ದೇವ್. ಓಹ್ ಓ, ಏನ್ ಪ್ರಭು ಈ ಶ್ಲೋಕ ಇಷ್ಟೊಂದು ಕಷ್ಟವಾಗಿದೆ? ಮೂಷಿಕಾ, ಶ್ಲೋಕವೇನು ಕಷ್ಟವಾಗಿಲ್ಲ, ನಿನ್ನ ಬುದ್ಧಿ ಕಠಿಣವಾಗಿದೆ. ಸ್ವಾಮಿ ಸ್ವಾಮಿ ಸ್ವಾಮಿ. ಏ ನಂದಿ, ಏನಾಯ್ತು? ರಾಜ ಚಿತ್ರಾಂಗನ್ನ ರಾಕ್ಷಸಿ ಹಿಡ್ಕೊಂಡು ಹೋಗ್ಬಿಟ್ಲು, ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನೆನೆಸ್ತಾ ಇದ್ದಾಳೆ. ರಾಜ ಮದುವೆಗೆ ಒಪ್ಪಲಿಲ್ಲ ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತಾಳೆ. ರಾಜನ ಈ ಅಂದವಾದ ರೂಪ ಅವನನ್ನ ಧರ್ಮ ಸಂಕಟದಲ್ಲಿ ತಳ್ತು ನೋಡ್ದ್ಯಾ? ಬಾ ಮೂಷಿಕಾ, ಇವತ್ತು ಓದು ಅಷ್ಟೇ, ಬಾ ಇವತ್ತು ಆ ರಾಕ್ಷಸಿಗೆ ಸರಿಯಾದ ಪಾಠ ಕಲಿಸೋಣ. ಸ್ವೀಕರಿಸು ರಾಜ, ನನ್ನನ್ನ ಮದ್ವೆ ಮಾಡ್ಕೋ, ಇಲ್ಲ ಅಂದ್ರೆ ಇದೇ ತರ ನೀನ್ ಹೇಳ್ಕೊಂತಾನೆ ಇರ್ಬೇಕು. ನೀನ್ ಸತ್ತೋದ್ರೆ ಜನ ನಂದೇ ತಪ್ಪು ಅಂತಾರೆ, ಏನೋ ನಾನೇ ನಿನ್ನ ಸಾಯಿಸ್ತೆ ಅಂತ. ಮದ್ವೆ ಮಾಡ್ಕೊಳ್ಳಕ್ಕೆ ಅಷ್ಟು ಅವಸರನ ರಾಕ್ಷಸಿ? ನೀವೆಲ್ಲ ಯಾರು? ಓಹೋಹೋಹೋ, ನೀವೆಲ್ಲ ಪಂಡಿತ್ರಾ? ಈಗ ನೀವು ನಮ್ಮಿಬ್ರಿಗೆ ಮದ್ವೆ ಮಾಡಿಸ್ಬಿಡಿ. ರಾಕ್ಷಸಿ, ರಾಜವನ್ನು ಮರ್ಯಾದಾಗಿ ಬಿಟ್ಬಿಡು. ನೀನು ರಾಜನ ಬಿಟ್ರೆ ನಾನ್ ನಿನ್ನ ಏನು ಮಾಡಲ್ಲ, ನಿನ್ನ ಕಳಿಸ್ತೀನಿ. ನೀನು ನನ್ನನ್ ಹೆದರಿಸ್ತೀಯ? ನನ್ನನ್ನ? ಪ್ರಪಂಚನೇ ನನ್ನನ್ ನೋಡ್ ಭಯ ಬೀಳುತ್ತೆ, ಚೋಟುದ್ದ ಇದ್ದು ನೀನ್ ನನ್ನನ್ ಹೆದರಿಸ್ತೀಯ? ಒಂದ್ ವಿಷಯ ಮರ್ತೋದ್ಯಾ, ಈ ಕಾಡು ನಂದು, ಈ ಕಾಡಲ್ಲಿ ನನ್ನ ರಾಜ್ಯನೇ ನಡೆಯುತ್ತೆ, ಇಲ್ಲಿರೋ ಮರ ಎಲೆ ಎಲ್ಲ ನನ್ ಮಾತೆ ಕೇಳುತ್ತೆ. ಸರಿ ಸರಿ ಹೋಗು ಇಲ್ಲಿಂದ. ನಾನು ಇಲ್ಲಿಂದ ಹೋಗಕ್ ಬರ್ಲಿಲ್ಲ, ನಿನ್ ತಲೆ ಸರಿ ಮಾಡೋಕೆ ಬಂದಿದ್ದೀನಿ. ಇವರೆಲ್ಲಾರನ್ನು ಹಿಡಿದು ಕಟ್ ಹಾಕಿ. ಈಗ ಏನ್ ಮಾಡ್ತೀಯ ಹೇಳು, ಬಾಬಾ ನನ್ನ ಹೊಡಿ, ಬಾ ಬಾ ನನ್ನ ಹೆದರ್ಸು ನೋಡೋಣ. ಏನಾಯ್ತು, ನಾನು ಏನಾದ್ರೂ ತಪ್ಪಾಗಿ ಹೇಳದ್ನಾ ಏನು? ಇಲ್ಲ ಇಲ್ಲ ರಾಕ್ಷಸಿ, ನೀನೇನ್ ತಪ್ಪಾಗಿ ಹೇಳಿಲ್ವೇ. ನನ್ನ ಭಕ್ತರು ಮನಸಾರೆ ನನ್ನನ್ನು ಏನ್ ಕೇಳಿದ್ರು ನಾನ್ ಅದನ್ನ ಅವ್ರಿಗೆ ಕೊಟ್ಬಿಡ್ತೀನಿ. ಆದ್ರೆ ನಂಬಿಕೆ ನಿಜವಾಗಿರ್ಬೇಕು. ನೀನು ನನ್ನ ನಿಜವಾದ ನಂಬಿಕೆಯಿಂದ ಕೇಳಿದ್ಯ, ಆದ್ರಿಂದ ನಾನು ನಿನ್ನ ಆಸೆಯನ್ನ ಖಂಡಿತವಾಗಿ ಪೂರೈಸ್ತೀನಿ. ತಥಾಸ್ತು. ಏನು ತಥಾಸ್ತು? ಹೆದರಿಸೋ ಕೆಲ್ಸ ನಂದು, ನಿಂದಲ್ಲ. ನಾನು ಹೆದರೋಳಲ್ಲ, ಯಾರು ನೋಡಿ ನಾನು ಹೆದರಲ್ಲ. ಕ್ಷಮಿಸ್ಬಿಡಿ, ನನ್ನನ್ನ ಬಿಟ್ಬಿಡಿ, ನಾನು ಸತ್ಯ ಮಾಡ್ತೀನಿ, ನಾನು ಇಲ್ಲಿಗೆ ಇನ್ಮೇಲೆ ಬರೋದೇ ಇಲ್ಲ, ಬರೋದೇ ಇಲ್ಲ. ಮರ್ಯಾದೆಯಾಗಿ ಹೋಗು, ಮತ್ತೆ ನೀನು ಇಲ್ಲಿಗೆ ಬರಲೇಬಾರ್ದು. ಬಾಲ ಗಣೇಶ್, ನನ್ನನ್ನು ಕ್ಷಮಿಸಿಬಿಡು. ನನ್ನ ರೂಪದ ಬಗ್ಗೆ ನಾ ತುಂಬಾ ಗರ್ವಪಟ್ಟಿದ್ದೆ, ಆದರೆ ಒಳ್ಳೆದು ಕೆಟ್ಟದೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಸ್ವಾಮಿ, ಯಾವಾಗಲೂ ನಿಮ್ಮನೆ ಬೈತಾನೆ ಇದ್ದೆ. ನನ್ನಂತ ಪಾಪಿಯನ್ನು ಕ್ಷಮಿಸಿ ದಯತೋರಿ, ದಯತೋರಿ ಸ್ವಾಮಿ. ಬಾಲಗಣೇಶ, ನೀವು ನನ್ನ ಬದಿಯನ್ನು ಕಾಪಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು.
ಬಾಲಗಣೇಶ, ನಿಮ್ಮನ್ನೇ ಯಾಕೆ ಪೂಜೆ ಮಾಡುತ್ತೆ ಅಂತ ಯಾವಾಗಲೂ ಹಿಂದೂವನ್ನ ಬೈತಾನೇ ಇದ್ದೆ. ಆದರೆ ಇವಳ ಭಕ್ತಿಯೇ ನನ್ನ ಪ್ರಾಣವನ್ನು ಕಾಪಾಡಿತು. ಇನ್ನು ಮೇಲೆ ನನ್ನ ಸತಿಯೊಡನೆ ಸೇರಿ ಭಕ್ತಿಯಿಂದ ನಿಮ್ಮನ್ನು ಪೂಜೆ ಮಾಡುತ್ತೇವೆ ಸ್ವಾಮಿ. ರಾಜ, ನಿಮ್ಮ ಅಂದವನ್ನು ನೋಡಿ ನೀವು ಅಹಂಭಾವ ಪಡಲ್ಲ ಅಂತ ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ. ಇದೆಲ್ಲ ನಿಮ್ಮ ಪತ್ನಿಯ ಶ್ರದ್ಧೆ ಭಕ್ತಿಯ ಫಲನೇ. ಒಳ್ಳೇದಾಯ್ತು, ರಾಜ ಚಿತ್ರಾಂಗದ ಅಹಂಕಾರ ಕಮ್ಮಿ ಆಯ್ತು. ಅಹಂಕಾರನೇ ಕಮ್ಮಿ ಆಗ್ದಿರ, ಯಾರನ ಒಬ್ರು ಇದ್ರ ನಮ್ಮ ಸ್ವಾಮಿ ಬಾಲಗಣೇಶ ಯಾರಿಗಾದ್ರೂ ಬುದ್ಧಿ ಕಲ್ಸ್ಕೊಟ್ಟಿದ್ ಕತೆ ನಮಗೆ ಹೇಳ್ತೀರಾ? ಮಧು ಮತ್ತು ಕೇತಬ್ ಸ್ವಲ್ಪ ಆಟವಾದಿ, ಆದ್ರೆ ನಮ್ಮ ಬಾಲಗಣೇಶ ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸಿದ್ರು. ಯಾರ್ ನೀವಲ್ಲ? ಎಷ್ಟು ಧೈರ್ಯ ಇದ್ರೆ ನನ್ನ ಇದ್ರನ್ನ ನೀವು ಕೆಡಿಸ್ತೀರಾ? ನನ್ನ ಹೆಸರು ಮಧು, ಇವನ ಹೆಸರು ಕೇತಾಬ್ ಜಗನ್ನಾಥರೆ. ನಾವಿಬ್ಬರು ನಿಮ್ಮ ದೇಹದಿಂದ ಹೊರ ಬಂದ ರಾಕ್ಷಸರು. ಅದಕ್ಕೆ ಏನ್ ಬೇಕು ನಿಮ್ಮಿಬ್ಬರಿಗೆ? ನಿಮ್ಮ ರಾಜ್ಯ, ನಿಮ್ಮ ದೇಹದಲ್ಲಿ ಇರುವ ಶಕ್ತಿಯೆಲ್ಲ ನಮ್ಮತ್ರ ಹೋಗಿದೆ. ಈಗ ನಿಮ್ಮ ರಾಜ್ಯ ನಮ್ಮದು. ಏ ಮೂರ್ಖರೆ, ನಿಮ್ ಸಾವು ನನ್ನ ಕೈಲಿದೆ. ಏ ವಿಷ್ಣು, ನಾವು ಸಾಯಲ್ಲ, ಈ ಕೈಯಾಲೆ ನಿಮ್ಮನ್ನು ಕೊಲ್ಲುತ್ತೇವೆ. ದುಷ್ಟರುಗಳೇ, ಪಾಪಿಗಳೇ, ನಿಮಗೆ ಇಷ್ಟು ಧೈರ್ಯವೇ? ಈಗ ನೋಡಿ ನಿಮಗೆ ಸರಿಯಾದ ಪಾಠವನ್ನು ಹೇಳಿಕೊಡುತ್ತೇನೆ. ಸಾಕು ದುಷ್ಟರೆ, ಇಲ್ಲಿಗೆ ನಿಲ್ಲಿಸಿ. ದರ್ಶನ ಚಕ್ರನೇ ಉಳಿದು ಬಿಟ್ರಲ್ಲ. ನಾನು ತಕ್ಷಣವೇ ಬಾಲ್ ಗಣೇಶನ ಸಹಾಯ ಕೇಳಬೇಕು. ಅವರಿಂದ ಮಾತ್ರನೇ ನನ್ನ ಕಾಪಾಡಕ್ಕಾಗುತ್ತೆ. ಇದೇ ನೀವು ಓಡೋಗ್ಬಿಟ್ರು, ಬಾ ಅಟ್ಟಿಸ್ಕೊಂಡು ಹೋಗೋಣ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ ಸ್ವಾಮಿ. ಇವನು ಏನ್ ಹೇಳ್ತಾನೆ ಅಂದ್ರೆ, ಸ್ವಲ್ಪ ದಿನದಿಂದ ಇವನು ಖುಷಿಯಾಗಿ ಯಾವ ಕಾರ್ಯವನ್ನು ನಾವು ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಸ್ವಲ್ಪನು ಖುಷಿನೇ ಬರ್ಲಿಲ್ವಂತೆ. ಅಗ್ಗಂ, ಇಷ್ಟು ಕಮ್ಮಿ ಪದಗಳಲ್ಲಿ ನೀನ್ ಇಷ್ಟು ವಿಷಯ ಹೇಗೆ ಹೇಳ್ತೀಯ? ಇದು ನನಗೆ ಆಶ್ಚರ್ಯವಾದಂತ ವಿಷಯನೇ. ಬಾಯಿ ತೆಗಿಬೇಡ ಅಗ್ಗಂ, ಬಾಯಿ ತೆಗಿಬೇಡ. ನಿನ್ನ ಮಾತನ್ನು ಅರ್ಥ ಮಾಡ್ಕೊಳಕ್ ಆಗದೆ ನಾ ತುಂಬಾ ಸೊರಗು ಹೋಗ್ಬಿಟ್ಟೆ. ಅಷ್ಟು ಧೈರ್ಯನ? ಬರ್ಲಿ, ಒಂದ್ ಕೈ ನೋಡ್ತೀನಿ, ಅವರನ್ನ ಹಿಂಸೆ ಮಾಡೇ ಹೊಡಿತೀನಿ. ಅಗ್ಗಂ, ನೀನು ಖುಷಿಯಾಗೋ ಸಂದರ್ಭ ಸಿಕ್ತಂತ ಅನ್ಕೋ, ಎಲ್ರು ಬನ್ನಿ ಇಲ್ಲಿ.
ನಿಂತಿದ್ದೀಯ? ನಿನ್ನ ಕೊನೆಯ ಉಸಿರನ್ನು ಉಸಿರಾಡಿಕೋ ವಿಷ್ಣು. ಇವನ್ ಯಾರು? ಏ ಅಸ್ತಿ ಬಂದಿರ, ದಾರಿ ಬಿಡು. ನೀನ್ ಯಾರು? ನಿನ್ ಏನ್ ಬೇಕು? ಏನ್ ಅಯ್ಯವಯ್ಯವಯ್ಯ, ಸರಿಯಾಗ ಮಾತಾಡು. ಯಾರೇ ಇದ್ರು ಬಾಯಿ ತೆಗ್ ಸರಿಯಾಗಿ ಮಾತಾಡು. ಏನದು ಅಂತ? ಮೊದಲು ಇವಣ್ಣ ಇಲ್ಲಿಂದ ಹೋಗಕ್ ಕೇಳು, ನನಗೆ ತುಂಬಾ ಕೋಪ ಬರ್ತಾ ಇದೆ. ನಾನು ಯಾಕೆ ಈ ತರ ಮಾತಾಡ್ಬೇಕು? ಏ ಗಮ್, ನೀನ್ ಇಲ್ಲೇ ಏನ್ ಮಾಡ್ತಾ ಇದ್ಯಪ್ಪ? ಅದು ಸರಿ, ಇವ್ರು ಯಾರು? ನಾವ್ ಯಾರಾಗಿದ್ರೆ ನಿನ್ಗೇನು? ನಿನಗೆ ಈ ಯಾರು ಅಂತ ಗೊತ್ತಾ? ಇವನು ಅಗ್ಗಂ, ಇವನ್ ನನ್ ಗೆಳೆಯ. ಏನಾಯ್ತು 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 ಅಂತ ಕೇಳಿದೆ. ಏನಾಯ್ತು ಏನಾಯ್ತು ಅನ್ಕೊಂಡೆ, ನನ್ನ ಪ್ರಾಣ ತೆಗೆದು ಬಿಟ್ಟ. ತಿರ್ಗಾ ಮಾತಾಡಕ್ ಪ್ರಾರಂಭಿಸ್ದ, ಸುಮ್ಮನಿರೋ. ಅಯ್ಯೋ, ಇಲ್ಲಿ ಬಗ್ಗಮು ಇಲ್ವೇ? ಇವನು ಏನ್ ಹೇಳ್ದ ಅಂತ ಇವನ್ಗೇನ್ ಅರ್ಥ ಆಗುತ್ತೆ? ಯಾರ ಬಗ್ಗ ಬಗ್ಗಮ್? ಇವನ್ ಭಾಷೆ ಅವನ್ಗೆ ಅರ್ಥ ಆಗುತ್ತೆ. ಏಯ್ ನಿಲ್ಲು ನಿಲ್ಲು, ಬಗ್ಗಂ ಬಂದ್ಬಿಡಿ ಅಗ್ಗಂ, ಆಮೇಲೆ ಮಾತಾಡೋಣ. ಅರೆ ಯಾಕೆ ಇಷ್ಟು ಬಾಧೆ ಪಡ್ತಾ ಇದೀಯಾ? ನೀನ್ ಯಾರು? ನಾನೇ ಬಗ್ಗಂ. ನಾನು ಊಟ ತರಕ್ ಹೋಗಿದ್ದೆ, ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಬಗ್ಗಂ ಮೃಗಿ ಬಾ, ನಾವು ಒಟ್ಟಿಗೆ ಊಟ ಮಾಡೋಣ. ಏನು ಬನ್ನಿ, ನೀವು ಊಟ ಮಾಡೋಣ. ಖಾಲಿ ಹೊಟ್ಟೆನಲ್ಲಿ ಸಾಯೋದು ಒಳ್ಳೆಯ ವಿಷಯ ಅಲ್ಲ. ಸರಿ ಬಾ, ನಾವು ಊಟ ಮಾಡೋಣ. ಏನು ತಿನ್ನೋಣ? ಮಾತಾಡ್ದ ಇಲ್ಲೇ ನಿಲ್ಲು. ನಾವು ವಿಷ್ಣುನ ಹೊಡಿಬೇಕು, ಮರಿಬೇಡ. ನೀವು ನಮ್ಮನ್ನ ಕೋಪ ಬರ್ಸಿ ನೋಡಬೇಡಿ. ನಮಗ್ ಕೋಪ ಬರಂಗ್ ಮಾಡ್ಬೇಡಿ. ನಮಗ್ ಯಾವ ಊಟನು ಬೇಡ. ನಾವು ವಿಷ್ಣುನ ಹೊಡೆಯಕ್ ಬಂದಿದೀವಿ, ಆಮೇಲೆ ನಾವು ಸಾಯ್ತೀವಿ. ನಿಲ್ಲು ನಿಲ್ಲು ನಿಲ್ಲು, ಏನು ಹೇಳ್ದ ನೀನು? ನಾವು ಸಾಯ್ಬೇಕಾ? ನಾವು ಸಾಯ್ಬೇಕಾ? ನಮ್ಮನ್ನು ಯಾರು ಕೊಳ್ತಾರೆ? ಏನ್ ನೀವು ಮಾತಾಡದೇ ಇರಿ, ನೀವು ಸಾಯ್ಬೇಕು ಅಂತೀರಾ? ಬೇಡ, ಬಾಲಗಣೇಶ ಬರ್ತಾರೆ. ಇಷ್ಟು ಚಿಕ್ಕ ವಿಷಯ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಅಷ್ಟು ತಿಂದ ನೀನು ಗಂಡು ಒಣಗೋ ತರ ಕಿರ್ತಾ ಇದೆಯಲ್ಲ. ಏನ್ ಹೇಳ್ತೀಯ? ಯಾರ್ ನಮ್ಮನ್ನ ಹೊಡಿತಾರೆ? ಯಾರು ನಮ್ಮನ್ನ ಯಾರು ಸಾಯ್ಸಕ್ ಆಗಲ್ಲ. ಇವನು ಈ ತರನೇ ಮಾತಾಡ್ತಿದ್ರೆ ನಾವು ಖಂಡಿತವಾಗ್ಲೂ ಸಾಯ್ತೀವಿ. ನಿನ್ ಬಾಯ್ ಮುಚ್ಚು. ಯಾರಿಂದು ನಮ್ಮನೆ ಕೊಲ್ಲಕ್ಕಾಗಲ್ಲ. ನೋಡಿ, ನೀವು ತುಂಬಾ ಮಾತಾಡ್ತಿದ್ದೀರಾ. ಇನ್ಮೇಲೆ ಯಾರಾದ್ರೂ ಒಂದು ಮಾತು ಮಾತಾಡಿದ್ರೆ ವಿಷ್ಣುನ ಹೊಡೆಯೋಕ ಮುಂಚೆ ನಾನ್ ನಿಮ್ಮನ ಹೊಡೆಯುತ್ತೀನಿ. ನೀನಿವಾಗ ಮಾತಾಡಬೇಕಾ? ಏ ಭಗವ್, ಅವನೇನ್ ಹೇಳ್ತಾನೆ? ಅವನು ಹೇಳ್ತಾನೆ, ಅಲ್ಲಿ ನೋಡು, ನಂದಿ ಮೂಷಕ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಬನ್ನಿ ನಂದಿ, ಬನ್ನಿ ಮೂಷಕ, ಊಟ ಮಾಡಿ, ಆಮೇಲೆ ಬಾಲ ಗಣೇಶ ಇವ್ರನ್ನ ಹೊಡಿಬೇಕಲ್ಲ. ಆಮೇಲೆ ನಮ್ಗೆ ತುಂಬಾ ಕೆಲ್ಸ ಇದೆ. ಇವರೆಲ್ಲ ಯಾರು? ಅರೆ, ಅದನ್ನ ನಾನು ಕೇಳೋದ್ನೇ ಮರ್ತು ಬಿಟ್ನಲ್ಲ. ಅದ್ ಸರಿ, ನೀವ್ ಯಾರು ಹೇಳಿ ನೋಡೋಣ. ನಾವು ವಿಷ್ಣು ಭಗವಾನ್ ಶರೀರದಿಂದ ಬಂದವ್ ನಾವು. ಅಳ್ಬೇಡಿ ಅಳ್ಬೇಡಿ, ನಾ ಹೇಳ್ತೀನಿ. ಹೇಳ್ತಾನೆ, ನೀವು ಕೊಳೆಯಿಂದ ಸೃಷ್ಟಿಯಾಗಿ ಬಂದಿರೋರು. ಛೀ, ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಇರೋರು. ನೀವು ನಮ್ಮನ್ನ ಕೋಪ ಬರ್ಸ್ತಾ ಇದ್ದೀರಾ, ಮರ್ಯಾದೆಯಾಗಿ ನಿಲ್ಸು. ನೋಡಿ, ನಾವು ವಿಷ್ಣುನ ಸಾಯಿಸ್ಬೇಕು, ಅದಾದ್ಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ. ವಿಷ್ಣುನ ನೀವು ಸಂಹಾರ ಮಾಡಕ್ ಆಗೋಲ್ಲ, ನಾ ಹೇಳದ್ನಲ್ಲ ಮರ್ತು ಬಿಟ್ರ. ಬಾಲಗಣಿ ಅದಕ್ಕಿಂತ ಮೊದ್ಲು ನಿಮ್ ಸಂಹಾರ ಮಾಡ್ತಾರೆ. ಇವನೇನ್ ಹೇಳ್ತಾನೆ, ಮೇಲೆ ನೋಡಿ ಅಂತ. ಹಾ,
ಮನಸಾರೆ ನನ್ನನ್ನು ಏನ್ ಕೇಳಿದ್ರು ನಾನು ಅವರಿಗೆ ಅದನ್ನ ಕೊಡ್ತೀನಿ. ಆದ್ರೆ ಅವರ ನಂಬಿಕೆ ಸತ್ಯವಾಗಿರ್ಬೇಕು. ನೀವಿಬ್ಬರು ನಿಜವಾದ ಮನಸ್ಸಿನಿಂದ ಕೇಳಿದಿರ. ನಾನ್ ನಿಮ್ಮ ಆಸೆನ ಖಂಡಿತ ನೆರವೇರಿಸ್ತೀನಿ. ತಥಾಸ್ತು. ಮೂಷಿಕಾ ಅವರೇ, ಅಗ್ಗಮ್ಮ ಅವರೇ, ಬಗ್ಗಮ್ಮ ಅವರೇ, ಆ ಬ್ರಿಂಗಿ ಅವರೇ, ನೀವು ತುಂಬ ಅದೃಷ್ಟ ಮಾಡಿರೋರು. ಯಾಕಂದ್ರೆ ನೀವು ಯಾವಾಗಲೂ ಬಾಳೆ ಗಣೇಶನ ಜೊತೆನೇ ಇರ್ತೀರ. ನಮ್ಗೆ ಅವ್ರ ಜೊತೆ ಬಾಳಕ್ಕಾಗದಿರೋದ್ರೂ ಅವ್ರನ್ನ ನೋಡ್ಬೇಕು ಅಂತೇಳಿ ಆಸೆ. ನನ್ನ ಭಕ್ತರು ಸಂಪೂರ್ಣ ನಂಬಿಕೆಯಿಂದ ಕೇಳಿದಾಗ ಅವರ ಆಸೆನ ನಾನು ಖಂಡಿತ ನೆರವೇರಿಸ್ತೀನಿ. ಅದು ನಿಜವಾದ ನಂಬಿಕೆ ಆಗಿರ್ಬೇಕು. ನನಗೆ ನಿಮ್ ಮೂವರಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ. ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ ನೀವು ಮೂವರು ಮನೆಗೆ ಹೋಗ್ಬೇಕು ಅಂತ. ನೀವು ಇನ್ನೂ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮಾಡ್ಬೇಕು. ಹಾ, ಅದು ಮಾತ್ರ ಅಲ್ಲ, ಮಕ್ಕಳಿಗೆ ಕತೆ ಹೇಳೋದನ್ನ ಮರಿಬೇಡಿ, ಸರಿನಾ? ನಾವು ಭೂಮಿಗೆ ಬಂದ್ಬಿಟ್ವಾ ಏನು?